ಎಲ್ರಿಗೂ ನಮಸ್ಕಾರ ಕರ್ನಾಟಕದ ಜನಪ್ರಿಯ ಮೇಷ್ಟ್ರುಗಳಲ್ಲೊಬ್ಬರಾದಂಥ ಡಾಕ್ಟರ್ ರಾಮ ತರೀಕೆರೆ ಅವ್ರ ಜೊತೆಗೆ ಇವತ್ತು ಒಂದು ಸಂವಾದ ಮಾಡ್ತಾ ಇದ್ದೀವಿ. ರಾಮ ತರೀಕೆರೆ ಅವರು ಅವರ ಸಂಸ್ಕೃತಿ ಚಿಂತನೆಗೆ ಮತ್ತು ಕರ್ನಾಟಕ ದೇಶ ಮತ್ತು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ತಿರುಗಾಟ ಮಾಡಿ ಆ ತಿರುಗಾಟದ ಸವಿಯನ್ನು ಸ್ವಾರಸ್ಯವನ್ನು ಕನ್ನಡದ ಓದುಗರಿಗೆ ವಿಶೇಷವಾದ ರೀತಿಯಲ್ಲಿ ಕೊಟ್ಟಂಥವ್ರು. ಅವರ ವಿಶ್ವವಿದ್ಯಾಲಯದ ಕೆಲಸದ ಭಾಗವಾಗಿ ಮಾಡ್ತಾ ಇದ್ದ ತಿರುಗಾಟ ಈಗ ಅವರು ರಿಟೈರ್ಡ್ ಆದಮೇಲೆ ಇನ್ನೂ ಜಾಸ್ತಿನೇ ಆಗಿದೆ. ಮತ್ತು ತಿರುಗಾಟ ಸಂಸ್ಕೃತಿ ಚಿಂತನೆ ಮೇಷ್ಟ್ರಾಗಿ ಪಾಠ ಬರಹ ಮಾತ್ರ ಅಲ್ಲದೆ ಕರ್ನಾಟಕದ ಜನ ಚಳವಳಿಗಳ ಜೊತೆಗೆ ಅವರು ಒಂದು ಆಪ್ತವಾದ ಸಂಬಂಧವನ್ನು ಇಟ್ಕೊಳ್ತಾ ಬಂದವರು. ಮೊದಲಿಗೆ ಅವ್ರ ಜೊತೆಗೆ ಅವರ ರಿಟೈರ್ಮೆಂಟ್ ಸಂಬಂಧಪಟ್ಟಂಗೆ ಮಾತಾಡಿ ನಮ್ಮ ಈ ಸಂವಾದ ಶುರು ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತೀರಾ ಇತ್ತೀಚಿನ ತನಕ ನೀವು ನಿಮ್ಮ ಮಾತಿನಲ್ಲಿ ಹಿರಿಯ ಬರಹಗಾರರು ಅಂತ ತುಂಬ ಜನರನ್ನ ಸಂಬೋಧಿಸ್ತಾ ಇದ್ರಿ. ನಿಮ್ಮನ್ನು ಭಾಳ ಯಂಗ್ ಅಂತ ಭಾವಿಸಿ ಫೇಸ್ಬುಕ್ಕಲ್ಲೂ ನಿಮ್ಮದು ಹಳೆ ಸ್ಮಾರ್ಟ್ ಆಗಿರೋ ಯಂಗ್ ಫೋಟೋಸು ತುಂಬ ಸರ್ಫೇಸ್ ಆಗ್ತಾ ಇದೆ. ಈಗ ರಿಟೈರ್ಡ್ ಆಗಿದ್ದೀರಿ, ಏನು ಸರ್ ಫೀಲಿಂಗು, ಯಂಗ್ ಅಂತ ಅನ್ಸುತ್ತಾ, ಇಲ್ಲ ನೀವೀಗ ಹಿರಿಯ ಲೇಖಕರ ಪಟ್ಟಿಗೆ ಬಂದಿದ್ದೀರಾ ಇನ್ನೂ ಇಲ್ವಾ ಸರ್? ತಲೆಗೆ ಬಣ್ಣ ಒಂದು ಹಾಕಿಲ್ಲ, ಇನ್ನೂ ಯಂಗಾಗಿದ್ದೇನೆ ಮತ್ತು ಹಿರಿಯ ಲೇಖಕ ಅಲ್ಲ. ನನ್ನ ಒಡನಾಟ ಹೆಚ್ಚಾಗಿ ಯುವ ಲೇಖಕರ ಜೊತೆ ಇರೋದ್ರಿಂದ ಮತ್ತು ಅವರಿಂದ ನಾನು ಕಲಿತಾ ಬಂದಿರೋದ್ರಿಂದ ಆ ಹಿರಿಯ ಲೇಖಕ ಅನ್ನೋ ಶಬ್ದವೇ ಸರಿಯಾದ ಶಬ್ದ ಅಲ್ಲ ಅನಿಸುತ್ತೆ. ಲೇಖಕರು ಲೇಖಕರೇ, ಆ ಹಿರಿಯ ಕಿರಿಯ ಅನ್ನೋ ಈ ವಿಭಜನೆ ಅದೆಂದೂ ಸರಿಯಲ್ಲ ಅಂತ ಅನ್ಸುತ್ತೆ. ಆದರೆ ನೀವು ತುಂಬ ವಿನಯದಿಂದ ಭಾಳ ಜನರಿಗೆ ಹಿರಿಯರು ಅಂತ ಮತ್ತು ಅಷ್ಟೇ ಗೌರವಪೂರ್ವಕವಾಗಿ ಸಂಬೋಧಿಸ್ತಿದ್ದೀರಲ್ಲ ಸರ್, ಆ ಶಬ್ದ ಎಲ್ಲೋ ನನಗೆ ಚುಚ್ಚುತ್ತಾ ಇದೆ. ಆ್ಯಕ್ಚುಲಿ ನನ್ನ ಬರಹ ಒಂದು 30 ವರ್ಷ ಪ್ರತಿ ಸಂಸ್ಕೃತಿ ಸಂಕಲನ 92 ಬಂತು. ಆ ಲೆಕ್ಕದಲ್ಲಿ ನಾನು 30 ವರ್ಷ ಬರಹ ಮಾಡಿದ್ದೇನೆ. ನಮ್ಮ ಹಿರಿಯ ಲೇಖಕರು ಮಾಸ್ತಿ ಕುವೆಂಪು ಎಲ್ಲ 70 ವರ್ಷ ಬರವಣಿಗೆ ಮಾಡಿದ್ದಾರೆ. ಆ ಸ್ಪ್ಯಾನ್ ನೋಡಿದರೆ ನಾನಿನ್ನೂ ಹಿರಿಯ ಲೇಖಕ ಅಲ್ಲ ಮತ್ತು ಆ ಶಬ್ದದಿಂದ ಬಹಳ ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ ನನಗೆ. ಈಗ ರಿಟೈರ್ಡ್ ಆದಮೇಲೆ ಈ ನಿಮ್ಮ ತಿರುಗಾಟ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಸರ್? ಕೊರೋನಾ ಕಾಲದಲ್ಲಿ 2 ವರ್ಷ ನಾನು ತಿರುಗಾಡೋಕ್ಕಾಗಲಿಲ್ಲ. ಅದು ಬಹಳ ದುಃಖದ ಸಂಗತಿ, ಯಾಕಂದರೆ ನನ್ನ ಬುದ್ಧಿಸಮ್ ಮೇಲೆ, ಲಿವಿಂಗ್ ಬುದ್ಧಿಸಮ್ ಮೇಲೆ, ಕರ್ನಾಟಕದಲ್ಲಿ ಕರ್ನಾಟಕದ ಜನಸಮುದಾಯದಲ್ಲಿ ಬುದ್ಧಿಸಮ್ ಹೇಗಿದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಬೇಕಾಗಿತ್ತು. ತಿರುಗಾಟ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಹಿಸ್ಟಾರಿಕಲ್ ಬುದ್ಧಿಸಮ್ ಬಗ್ಗೆ ತುಂಬ ಪುಸ್ತಕ ಇದೆ, ಆದರೆ ಸಮುದಾಯಗಳಲ್ಲಿ ಬುದ್ಧಿಸಮ್ ಹೇಗಿದೆ, ಅದು ಹೇಗೆ ಆಚರಣಾ ರೂಪದಲ್ಲಿ ಕೆಳಗಿಳಿದಿದೆ, ಇದನ್ನು ಅಧ್ಯಯನ ಮಾಡೋಕ್ಕಾಗಿರಲಿಲ್ಲ. ಈಗ ನಾನು ಮಾಡ್ತಾ ಇದ್ದೇನೆ. ಸೊ ಈಗ ಹೆಚ್ಚು ತಿರುಗಾಟ ಮಾಡಬೇಕಾದಾಗತ್ತೆ. ಈ ಇಷ್ಟು ತಿರುಗಾಟ ನೀವು ಏನು ಮಾಡ್ತಾ ಬಂದಿದ್ದೀರಿ, ಇದು ತಿರುಗಾಟದ ಆಸಕ್ತಿಯಿಂದ ಹುಟ್ಟಿದ್ದ ಅಥವಾ ನೀವು ಆರಿಸಿಕೊಂಡ ವಿಷಯಗಳು ಇಷ್ಟು ಕ್ಷೇತ್ರಕಾರ್ಯ ಬೀಳ್ತಾ ಇದ್ವು ಹಾಗಾಗಿ ಅದಕ್ಕೆ ಹೋಗಬೇಕಾಗುತ್ತೆ? 92 ಕನ್ನಡ ವಿಶ್ವವಿದ್ಯಾಲಯ ಶುರುವಾದಾಗ ನಾನು ಪಾಠ ಮಾಡ್ತಾ ಇದ್ದೆ. ಅಲ್ಲಿವರೆಗೆ 8-10 ವರ್ಷ ಇದ್ದಕ್ಕಿದ್ದಂತೆ ಒಂದು ಹೊಸ ದೋಣಿಯಲ್ಲಿ ನನ್ನ ಪ್ರಯಾಣ ಶುರುವಾಯಿತು. ಟೀಚಿಂಗೇ ಇಲ್ಲದಿರುವಂತಹ, ಕೇವಲ ಸಂಶೋಧನೆಗೆ ಮಾತ್ರ ಮೀಸಲಾದ ವಿಶ್ವವಿದ್ಯಾಲಯದಲ್ಲಿ ನಾನು ಉದ್ಯೋಗಿ ಆಗಿಬಿಟ್ಟೆ. ಸೊ ಹೀಗಾಗಿ ಏನು ರಿಸರ್ಚ್ ಮಾಡಬೇಕು, ಹೇಗೆ ರಿಸರ್ಚ್ ಮಾಡಬೇಕು, ಏನೂ ಸಿದ್ಧತೆ ಇರಲಿಲ್ಲ. ನಾನು ವಿಮರ್ಶಾ ಲೇಖನಗಳನ್ನು ಸಂಕ್ರಮಣದಲ್ಲಿ ಅಲ್ಲಿ ಇಲ್ಲಿ ಪ್ರಕಟ ಮಾಡಿದ್ದೆ, ಬಿಟ್ಟರೆ ಏನೂ ನನಗೆ ಅನುಭವ ಇರಲಿಲ್ಲ. ಮತ್ತು 92 ಏನು ಡಿಸೆಂಬರ್ 6 ಘಟನೆ, ಅದು ರಿಸರ್ಚ್ ಮಾಡುವ ವಿಧಾನ ಮತ್ತು ರಿಸರ್ಚ್ ಮಾಡಬೇಕಾದ ವಿಷಯನೂ ನನಗೆ ಸ್ಪಷ್ಟಗೊಳಿಸ್ಬೇಕು. ನಾನು ಸೂಫಿಗಳ ಮೇಲೆ, ನಾಥರ ಮೇಲೆ, ಶಾಕ್ತರ ಮೇಲೆ, ಅವಧೂತರ ಮೇಲೆ, ಆರೂಢರ ಮೇಲೆ, ಬುದ್ಧಿಸಮ್ ಮೇಲೆ ಕೆಲಸ ಮಾಡಿದ್ದು ನನ್ನ ವೈಯಕ್ತಿಕ ಆಯ್ಕೆ ಅಥವಾ ವಿಶ್ವವಿದ್ಯಾಲಯದ ಆಯ್ಕೆ ಕೂಡ ಆಗಿರಲಿಲ್ಲ. ಯಾಕಂದರೆ ಅವು ಫಿಲಾಸಫಿ ಮತ್ತು ರಿಲಿಜನ್ಗೆ ಸೇರಿದ ವಿಷಯಗಳು. ನಾನು ಬೇಸಿಕಲಿ ಸಾಹಿತ್ಯದ ಅಧ್ಯಾಪಕ, ಸಾಹಿತ್ಯದ ವಿಮರ್ಶಕ. ಬಟ್ ಈ ವಿಷಯನ ಆರಿಸ್ಕೊಳ್ಳೋಕ್ಕೆ, ಈ ಹಾದಿಲಿ ಹೋಗೋಕ್ಕೆ ಆ ಕಾಲಘಟ್ಟವೇ ನನಗೆ ಒತ್ತಡ ಮಾಡಿಬಿಡ್ತು. ಏನಪ್ಪ ಇಷ್ಟು ಹಿಂಸೆ ಆಗ್ತಾ ಇದೆ ಧರ್ಮದ ಹೆಸರಿನಲ್ಲಿ, ಹಾಗಾದರೆ ನಮ್ಮ ಪರಂಪರೆಯಲ್ಲಿ ಇದಕ್ಕೆ ಏನಾದರೂ ಮದ್ದಿದೆಯಾ ಈ ಕಾಯಿಲೆಗೆ, ಅಥವಾ ಇದೇ ಕಾಯಿಲೆಯ ಬೇರೆ ರೂಪವನ್ನು ನಮ್ಮ ಹಿರಿಯರು ಎದುರಿಸಿದಾರ, ಎದುರಿಸಿದರೆ ಅದರ ಮದ್ಯಾವುದು ಅನ್ನೋ ಒಂದು ಅರ್ಥದಲ್ಲಿ ಹುಡುಕಲಿಕ್ಕೆ ಶುರು ಮಾಡಿದೆ. ಅದು ಸಹಜವಾಗಿ ಟೇಬಲ್ ವರ್ಕ್ ಆಗೋಕ್ಕೆ ಸಾಧ್ಯವೇ ಇರಲಿಲ್ಲ. ಸೊ ಸಮುದಾಯಗಳಲ್ಲಿ ಹೇಗೆ ಈ ಸಾಮುದಾಯಿಕ ವಿವೇಕ ಅನ್ನೋದು ಇದೆ, ಧರ್ಮಗಳು ಭಿನ್ನವಾದರೂ ಹೇಗೆ ಬದುಕಲಿಕ್ಕೆ ಸಾಧ್ಯ ಆಗಿದೆ ಇಂಡಿಯಾ ಕರ್ನಾಟಕ, ಇದನ್ನು ಅರಿಬೇಕು ಅಂದರೆ ನಾನು ಫೀಲ್ಡಿಗೆ ಹೋಗಲಿ. ಆ ಮದ್ದು ಸಿಕ್ಕುತ್ತಾ ಸರ್? ಒಂದು. ಎರಡನೇದು, ಒಂದು ವೇಳೆ ಇದ್ದರೂ ಕೂಡ ಇವತ್ತಿನ ಸಂಕೀರ್ಣ ರಾಜಕೀಯ ಸನ್ನಿವೇಶದಲ್ಲಿ ಅದರ ಉಪಯೋಗ ಎಷ್ಟಿದೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಒಬ್ಬ ಸಂಶೋಧಕನ ಕೆಲಸ ಒಂದು ಚಳವಳಿಗೆ
ಚಳುವಳಿ ಮಾಡೋ ಕೆಲಸ ಅಲ್ಲ. ಆದರೆ ಚಳುವಳಿಗೆ ಬೇಕಾದಂತಹ ಒಂದು ಸಮುದಾಯಗಳ ನಾಲೆಜ್ ಏನಿದೆ, ವಿವೇಕದ ಒಂದು ವ್ಯವಸ್ಥೆ ಏನಿದೆ, ಅದು ಅದನ್ನು ಕನೆಕ್ಟ್ ಮಾಡೋದು ಅಂತ ಅನಿಸುತ್ತೆ. ಇಷ್ಟೇ, ಜನ ಚಳುವಳಿಗಳು ಎಷ್ಟೇ ಅವು ಆರೋಗ್ಯಕರವಾದ ಉದ್ದೇಶ ಇಟ್ಕೊಂಡ್ರೂ ಕೂಡ ಅವುಗಳ ಜೊತೆಗೆ ಸಮುದಾಯಗಳ ಸಂಬಂಧ ಬೇರೆ ಥರದಲ್ಲಿ ಇರ್ತದೆ. ಆದರೆ ಅದರ ನಡುವೆ ಇದೊಂದು ಎಳೆ ಇದೆ, ಸಂಬಂಧದ ಎಳೆ. ಅದು ಸಂಶೋಧಕರು ಮತ್ತು ಬುದ್ಧಿಜೀವಿಗಳೇ ಕೊಡಬೇಕಾದಂತ ಹೇಳಿ ಆ ಎಳೆಯನ್ನು ಕೊಡುವ ಒಂದು ಪ್ರಯತ್ನ ಮಾಡಿದೆ. ಸೊ ಖಂಡಿತವಾಗಲೂ ಈಗ ನಾವು ಯಾವುದನ್ನು ಕೇಡು ಅಂತ ಬಯಸ್ತಿದ್ದೀವಿ, ಆ ಕೇಡುಗಳನ್ನು ಮುಖಾಮುಖಿ ಮಾಡೋ ಶಕ್ತಿ ಈ ಸಾಮುದಾಯಿಕ ವಿವೇಕ ಅಂತ ಏನು ಕರಿತೀವಿ ಅದರಲ್ಲಿ ಇಲ್ಲ. ಆದರೆ ಖಂಡಿತವಾಗೂ ಅವುಗಳನ್ನು ಈ ಜನಪರ ಚಳುವಳಿಗಳ ಜೊತೆಗೆ ಲಿಂಕ್ ಮಾಡಿದಾಗ ಚಳುವಳಿಗಳಿಗೆ ಒಂದು ಜನ ಹೇಗೆ ಆಲೋಚನೆ ಮಾಡ್ತಿದ್ರು ಮತ್ತು ಹೇಗೆ ಶಕ್ತಿನ ಅಲ್ಲಿಂದ ಪಡಿಬಹುದು ಅಂತ ಒಂದು ಐಡಿಯಾ ಸಿಗ್ಬಹುದು. ಮತ್ತು ಸ್ವತಃ ಆ ಸಮುದಾಯಗಳಿಗೆ ಚಳುವಳಿಗಳ ಜೊತೆಗೆ ಒಂದು ಸಂಪರ್ಕನೂ ಸಿಗ್ಬಹುದು. ಅದರಿಂದ ಪರಸ್ಪರ ಪ್ರಯೋಜನ ಪಡಿಬಹುದಾದ ಒಂದು ಸಂಗತಿ. ಇದರಲ್ಲಿ ಒಂದು ಸೇತುವಿನ ಸಣ್ಣ ಕೆಲಸವನ್ನು ಒಬ್ಬ ಸಂಶೋಧಕ ಮಾಡ್ಬೋದು, ಅದನ್ನು ನಾನು ಮಾಡ್ತಾ ಇದ್ದೇನೆ ಅಂತ ನನ್ನ ಅನಿಸುತ್ತೆ. ಸಹ್ಯಾದ್ರಿ ಕಾಲೇಜಿಂದ ಶುರು ಮಾಡಿ ನೀವು ಇಲ್ಲಿಯವರೆಗೂ ಚಳುವಳಿಗಳ ಒಡನಾಟದಲ್ಲಿದ್ದೀರಿ. ಅದಕ್ಕೆ ನೀವು ಸಾಕಷ್ಟು ನಿಮ್ಮ ಬೌದ್ಧಿಕವಾದ ಕೊಡುಗೆ ಮಾತ್ರ ಅಲ್ಲದೆ ಫಿಸಿಕಲಿ ನೀವು ಪ್ರೊಟೆಸ್ಟ್ಗಳಲ್ಲಿ ಭಾಗವಹಿಸಿದ್ದೀರಿ, ದೊಡ್ಡ ದೊಡ್ಡ ಪ್ರತಿಭಟನಾ ಸಮಾವೇಶಗಳಲ್ಲಿ ಮಾತಾಡಿದ್ದೀರಿ. ಈ ಚಳುವಳಿಗಳ ಜೊತೆಗಿನ ಈ ಪ್ರಯಾಣ ಏನಿದೆ, ಇದು ನಿಮ್ಮ ಅಕಾಡೆಮಿಕ್ ಶಿಸ್ತಿನ ಮೇಲೆ, ಅಕಾಡೆಮಿಕ್ ನೋಟದ ಮೇಲೆ ನೆಗೆಟಿವ್ ಪರಿಣಾಮ ಏನು ಬೀರಿಲ್ಲ ಅನ್ಸುತ್ತೆ ನಿಮಗೆ? ಆ್ಯಕ್ಚುಲಿ ಅದು ಓದುಗರೇ ಹೇಳಬೇಕು, ಬಟ್ ನನಗೆ ವೈಯಕ್ತಿಕವಾಗಿ ಚಳುವಳಿಗಳ ಜೊತೆಗೆ ಸಂಬಂಧ ಅಂದರೆ ಇನ್ನೊಂದು ಥರದಲ್ಲಿ ಜನತೆಯ ಜೊತೆಗಿನ ಸಂಬಂಧನೇ ಮತ್ತು ಸಿದ್ಧಾಂತಗಳ ಜೊತೆಗಿನ ಸಂಬಂಧನೇ. ಯಾವುದೇ ಒಬ್ಬ ಸಂಶೋಧಕರಿಗೆ ಪುಸ್ತಕಗಳು ಕೊಡೋ ಬಲ ಎಷ್ಟಿರ್ತದೋ ಅಷ್ಟೇ ಸಮುದಾಯಗಳ ಜೊತೆಗಿನ ಸಂಬಂಧ ಮತ್ತು ಸಿದ್ಧಾಂತಗಳ ಜೊತೆಗಿನ ಸಂಬಂಧ. ಸಿದ್ಧಾಂತಗಳು ಅಂದರೆ ಇರೋ ಸಿದ್ಧಾಂತಗಳನ್ನು ಹಾಗೆ ಇರುವ ಹಾಗೆ ಸ್ವೀಕಾರ ಮಾಡೋದಲ್ಲ, ಅವ್ರ ಜೊತೆಗೆ ಒಂದು ಕ್ರಿಟಿಕಲ್ ಎಂಗೇಜ್ಮೆಂಟ್ ಮಾಡೋದು. ಆ ದೃಷ್ಟಿಯಿಂದ ಚಳುವಳಿಗಳಿಂದ ನನ್ನಿಂದ ಚಳುವಳಿಗೆ ಎಷ್ಟು ಉಪಯೋಗ ಆಗಿದೆ ಗೊತ್ತಿಲ್ಲ, ಆದರೆ ಚಳುವಳಿಗಳಿಂದ ನಾನು ಹೆಚ್ಚು ಪ್ರಯೋಜನ ಪಡೆದಿದ್ದೇನೆ ಈ ಎರಡು ವಿಷಯದಲ್ಲಿ. ಉದಾಹರಣೆಗೆ ಪೋಸ್ಕೋ ಚಳುವಳಿ ನಡೆಯುವಾಗ, ಪೋಸ್ಕೋ ವಿರುದ್ಧದ ಚಳುವಳಿ ನಡೆಯುವಾಗ ಗದಗ್ ಸುತ್ತಮುತ್ತ ಆ ಹಳ್ಳಿಗಳಲ್ಲೆಲ್ಲ ನಾನು ಓಡಾಡಿ ಯಾಕೆ ಜಮೀನು ಕೊಡ್ತಾ ಇದ್ದೀರಿ, ಯಾಕೆ ಜಮೀನು ಕೊಡಬೇಕು ಅನ್ನೋರು ಇದ್ದರು ಅಲ್ಲಿ. ಸೊ ಚಳುವಳಿಗಳ ಜೊತೆಗೆ ಹಾಗೆ ಲಿಂಕ್ ಆದಾಗ ಹಲವು ಸತ್ಯಗಳು ಇರೋಕ್ಕೆ ಸಾಧ್ಯ ಇದೆ. ಸಣ್ಣ ಪುಟ್ಟ ರೈತರು ಇಲ್ಲ, ನಮಗೆ ಅವ್ರ ಜೀವನದಲ್ಲಿ ಅಷ್ಟು ಕೋಟಿ ಹಣ ನೋಡ ಇಲ್ಲಲ್ಲ, ಇವಾಗ ಒಂದು ಕಂಪನಿ ಕೊಡ್ತೀನಿ ಅಂತಿದೆ. ಸೊ ಕೊಡೋಕ್ಕೂ ಕೆಲವರು ರೆಡಿ ಇದ್ದರು. ಸೊ ಆ ಒಂದು ವಿಭಿನ್ನ ಸತ್ಯಗಳು ಅಥವಾ ವೈರುಧ್ಯಗಳು ಗೊತ್ತಾಗೋದೆ ಸಮುದಾಯಗಳ ಒಳಗಡೆ ಹೋದಾಗ. ಸೊ ಒಬ್ಬ ರಿಸರ್ಚರ್ ಆಗಿ ಫೀಲ್ಡ್ ವರ್ಕ್ ಹೋದಾಗ ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಿತ್ತು ಆ ಕೆಲಸದ ಚಳುವಳಿಗಳು ನನಗೆ ಸಮುದಾಯದ ಒಳಗಡೆ ಹೋಗಲಿಕ್ಕೆ ನೆರವಾದವು ಅಂತ ಅನಿಸುತ್ತೆ. ನಿಮ್ಮ ಮೊದಲನೇ ಪುಸ್ತಕ ಪ್ರತಿ ಸಂಸ್ಕೃತಿ ವರ್ಷ 92ರಲ್ಲಿ ಬಂತು. ಆಮೇಲೆ ಮರದೊಳಗಣ ಕಿಚ್ಚು ಬಂದಾಗ ಅದನ್ನು ನಾನು ಯಾರೋ ಒಬ್ಬರು ನನ್ನ ಜೊತೆಲಿ ಕೂತವರು ಅಂದರೆ ಅವ್ರಿಗೇನು ನಮ್ಮ ಥರ ಸಾಮಾಜಿಕ ಚಳುವಳಿ ಇಲ್ಲೋ ಎಲ್ಲೋ ಇದ್ದವರಲ್ಲ, ಅವ್ರಿಗೆ ತೋರಿಸಿದಾಗ ಅವರು ಪುಸ್ತಕದ ಕವರ್ನಲ್ಲಿ ಹೆಸರು ನೋಡಿದ್ರು. ಮತ್ತು ನೋಡಿ, ಇದು ಸಾವಿರಾದರೂ ಇಷ್ಟೊಂದು ಚೆನ್ನಾಗಿ ಕನ್ನಡ ಬರೆದಿದ್ದಾರೆ ಅಂತ ಹೇಳಿದ್ರು. ಈ ಸಾವಿರಾದರೂ ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಅಂದ ನಿಮಗೆ ಏನನ್ಸುತ್ತೆ? ಮೊದಮೊದಲು ಅದನ್ನು ಸರ್ಟಿಫಿಕೇಟ್ ಅಂತ ತಗೊಳ್ತಿದ್ದೆ. ಯಾಕಂದರೆ ಕನ್ನಡದ ವಿಚಾರವಾದಿ ಚಳುವಳಿ ಅಥವಾ ಕನ್ನಡ ಸಾಹಿತ್ಯದ ಚಳುವಳಿಯಲ್ಲಿ ಭಾಗವಹಿಸಿದಾಗ ನನ್ನನ್ನು ಅತ್ಯುತ್ತಮ ಮುಸ್ಲಿಂ ಅಂತ ಗುರುತಿಸ್ತಾ ಇದ್ದಿದ್ದು ನನ್ನ ಕನ್ನಡದಿಂದ ಅಥವಾ ನನ್ನ ರ್ಯಾಷನಾಲಿಟಿಯಿಂದ ಅಥವಾ ನನ್ನ ಸಾಹಿತ್ಯದಲ್ಲಿರುವ ನನ್ನ ಆಸಕ್ತಿಯಿಂದ ಇತ್ಯಾದಿಗಳೆಲ್ಲ. ಅದು ಆಮೇಲೆ ನನಗೆ ಗೊತ್ತಾಗ್ತಾ ಇತ್ತು ಅದು ನನ್ನನ್ನು ಒಳ್ಳೆ ಮುಸ್ಲಿಂ ಅಂತ ಏನು ವ್ಯಾಖ್ಯಾನ ಮಾಡ್ತಿದೆ, ಆ ವ್ಯಾಖ್ಯಾನದಿಂದ ನನ್ನ ಸಮುದಾಯವನ್ನು ಅದು ಬೈತಾ ಇದೆ ಅಂತ. ಯಾಕಂದರೆ ನನ್ನ ರೀತಿಯಲ್ಲಿ ಕನ್ನಡ ಮಾತನಾಡದ ಮುಸಲ್ಮಾನ್ಗೂ ಅವನದೊಂದು ಕನ್ನಡ ಇದೆ ಅಲ್ವಾ, ಅವನು ನನ್ನ ಚಹರೆ ಇಲ್ಲದೆ ಇರೋ ಥರದ ಯಾರೊಬ್ಬ ಮುಸ್ಲಿಂ ಇದ್ದಾರೆ. ಅದರಿಂದ ಮೊದಮೊದಲು ಇದಂತೂ ಇವತ್ತಿಗೂ ಸಭೆಗಳಲ್ಲಿ ನನಗೆ ಪರಿಚಯ ಮಾಡುವಾಗ ಮುಸಲ್ಮಾನರಾದರೂ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂತ ಹೇಳ್ತಾರೆ, ಅದೊಂಥರ ಬೈಗುಳನೇ. ಯಾಕಂದರೆ ಮುಸ್ಲಿಮರ ಕನ್ನಡ ಒಂದಿದೆ, ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ಕನ್ನಡ ಅಲ್ಲಿ ಒಂದಿಲ್ವಲ್ಲ, ಕನ್ನಡಂಗಳಿವೆ. ನೀವು ಕರ್ನಾಟಕದ ಲಂಬಾಣಿಗಳು ಅಥವಾ ಮಾರ್ವಾಡಿಗಳು ಮಾತಾಡೋ ಕನ್ನಡ ನೋಡಿದ್ರೆ ಅದು ಇಂಡೋ ಆರ್ಯನ್ ಲ್ಯಾಂಗ್ವೇಜನ್ನು ಮಾತಾಡೋ ಎಲ್ಲರೂ ಕೂಡ ಅವರ ವಾಕ್ಯ ರಚನೆ ಕಂಪ್ಲೀಟ್ ಬೇರೆ ಇರ್ತದೆ. ಹೀಗಾಗಿ ಅವ್ರ ಕನ್ನಡ ಬೇರೆ ಆಗ್ತದೆ. ಆ ಬೇರೆತನನ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಆದ್ದರಿಂದ ನಾನು ಆಮೇಲೆ ಬಹಳ ತಕ್ಷಣ ನನಗೆ ಇಷ್ಟವಾಯ್ತು ಅದು. ನಿಮ್ಮೊಳಗಿದ್ದು ನಿಮ್ಮಂತಾಗಿದೆ ಅನ್ನೋ ಪದ್ಯ ಭಾಳ ಬೇಗ ಅರಿವಾಯಿತು.
ಮತ್ತು ನನ್ನ ಅದರ ತಪ್ಪನ್ನು ಗುರುತಿಸಿಕೊಂಡೆ. ಈ ರೀತಿಯ ಅನ್ಯಗೊಳಿಸುವ ಸಂಗತಿ ಏನಿದೆ ಈ ಫೀಲಿಂಗ್ ಮುಂಚೆ ಹೆಂಗಿರ್ತಿತ್ತೋ ಗೊತ್ತಿಲ್ಲ. 2002 ಮೇ ಅಥವಾ ಜೂನ್ನಲ್ಲಿ ನೀವು ಒಂದು ಭಾಷಣ ಮಾಡಿದ್ರಿ ಜನಮತ ಕಾರ್ಯಕ್ರಮದಲ್ಲಿ. 2002 ಮಾರ್ಚ್ ಘಟನೆಗಳು ನಮ್ಮನ್ನು ಎಷ್ಟು ತಲ್ಲಣಗೊಳಿಸಿದ್ವು ನಮ್ಮ ಭಾಳ ಜನ ಸ್ನೇಹಿತರಿಗೆ ನಿಮ್ಮ ಭಾಷಣ ಕೂಡ ನಾನು ನಿಮ್ಮ ಹತ್ರ ಇಲ್ಲಿ ತನಕ ಶೇರ್ ಮಾಡಿಲ್ಲ. ಭಾಳ ಶೇಕ್ ಮಾಡಿದ್ದೇನೆಂದರೆ ನೀವು ಆ ವೇದಿಕೆ ಮೇಲೆ ನಿಂತು ಬಹುಶಃ ಮುಸ್ಲಿಮನಾಗಿ ಹುಟ್ಟಿರುವುದಕ್ಕೆ ನನಗೆ ಸಹಜ ಸಾವು ಬರುವುದಕ್ಕೆ ಮುಂಚೆನೇ ನಾನು ಕೊಲೆಗೀಡಾಗಬಹುದು ಅನ್ನೋ ಆತಂಕ ಕಾಡ್ತಿದೆ ಅಂತ ಹೇಳಿದ್ರಿ. ನಮ್ಮನ್ನೆಲ್ಲರೂ ಯಾಕಂದರೆ ನಾವು ಪ್ರೀತಿಸ್ತಾ ಇದ್ದಂಥ ರಾಮ ತೆರಿಕೆರೆಯವರು ಇದನ್ನು ಹೇಳ್ತಿದ್ದಾರೆ ಅಂತ. ಸೊ ಅಲ್ಲಿಂದ ಇಲ್ಲಿಗೆ ಆದರೆ ನಿಮ್ಮನ್ನು ಅದೇ ಇನ್ನೂ ಹೆಚ್ಚು ಪ್ರೀತಿಯಿಂದ ಕೂಡ ಕನ್ನಡ ಓದುಗರು ಮತ್ತು ನಿಮ್ಮ ಶಿಷ್ಯಕೋಟಿ ಎಲ್ಲರೂ ಅಪ್ಕೊಂಡಿದ್ದಾರೆ. ಆದರೆ ಈ ಸಂದರ್ಭ ನೋಡಿದ್ರೆ ಏನನ್ಸುತ್ತೆ ಸರ್ 20 ವರ್ಷ 2002 ಇಲ್ಲಿಯವರೆಗೆ? ಒಂದು ಹಾಗನ್ಸಿರ್ಬೋದು ಯಾಕಂದರೆ 2002 ಗುಜರಾತ್ ದಂಗೆಗಳಾದಮೇಲೆ ಒಬ್ಬ ಮಾಜಿ ಸಂಸದರು ತಮ್ಮ ಪ್ರಾಣ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅನ್ನೋದಿದೆಯಲ್ಲ. ಎಷ್ಟು ಮಟ್ಟಿಗೆ ಅಂದರೆ ನಾನು ಮನೆ ಕಟ್ಟುವಾಗ 2005 ಇದರಲ್ಲಿ ಯಾರಾದರೂ ಹೇಗೆ ಬಂದು ನನಗೆ ಬೆಂಕಿ ಹಾಕ್ಬೋದು ಅಂತ ಕೂಡ ನನ್ನ ಆಲೋಚನೆ ಬಂತು. ಆದರೆ ಅದು ಬಹಳ ತಾತ್ಕಾಲಿಕವೋ ಏನೋ ಗೊತ್ತಿಲ್ಲ. ಬಟ್ ಖಂಡಿತವಾಗಲೂ ಹೇಳ್ಬೋದು ಏನಂದರೆ ನಾನು ರಿಸರ್ಚ್ಗೋಸ್ಕರ ಇಡೀ ಭಾರತವನ್ನು ತಿರುಗಾಟ ಮಾಡುವಾಗ ಒಂದು ರಿಮೋಟ್ ಹಳ್ಳಿಗಳಿಗೆಲ್ಲ ಹೋಗ್ತಾ ಇದ್ದೆ ಧೈರ್ಯವಾಗಿ, ಕಲ್ಕತ್ತಾ ಅಥವಾ ಬೆಂಗಾಲ್ನ ಹಳ್ಳಿಗಳಿಗೆ, ಬೇರೆ ಬೇರೆ ಹಳ್ಳಿಗಳಿಗೆಲ್ಲ. ಈಗ ಹಾಗೆ ಹೋಗ್ಲಿಕ್ಕೆ ಆಗ್ತದೋ ಇಲ್ವೋ ಗೊತ್ತಿಲ್ಲ. ಆದರೆ ನನಗೆ ಇನ್ನೂ ಭಾರತದ ಸಾಮುದಾಯಿಕ ವಿವೇಕದ ಬಗ್ಗೆ ತುಂಬ ತುಂಬ ನಂಬಿಕೆ ಇದೆ. ಎಷ್ಟೋ ಸಲ ನನಗೆ ಅನಿಸುತ್ತೆ ನನ್ನ ಬರಹಕ್ಕೆ ನನ್ನ ಅದರ ಯೋಗ್ಯತೆಗೆ ಮೀರಿ ಕನ್ನಡಿಗರು ಗೌರವಿಸಿದ್ದಾರೆ. ಯಾಕಂತ ಗೊತ್ತಿಲ್ಲ ನನಗೆ. ಆದರೆ ಈ ಭಯ ಇತ್ತು ನನಗೆ. ಈಗ ಫೀಲ್ಡ್ ವರ್ಕ್ ಹೋಗ್ತಾ ಇದ್ದೇನೆ, ಅದೇ ಹಳೆ ವಿಶ್ವಾಸ ಮತ್ತು ಪ್ರೀತಿ. ಅದರಿಂದ ದ್ವೇಷದ ಎಲಿಮೆಂಟ್ಸ್ ಬಹಳ ಕಡಿಮೆ ಇವೆ ನನಗೆ. ಯಾವಾಗಲೂ ಸಮುದಾಯಗಳಲ್ಲಿ ದ್ವೇಷ ಯಾವಾಗಲೂ ಒಂದು ಒಂದು ಅಬ್ಬರಕ್ಕೆ ಹೋಗ್ತದೆ, ಆದರೆ ಮತ್ತೆ ಇಳಿತದೆ. ಯಾಕಂದರೆ ದ್ವೇಷಕ್ಕೆ ಬಹಳ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ. ಹಾಗೆ ಸಾಮುದಾಯಿಕ ವಿವೇಕ ನನ್ನ ಪ್ರಾಣಭಯವನ್ನು ನೀಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಷ್ಟಂತೂ ನಿಜ, ಭಾರತದಲ್ಲಿ 3 ಸಮುದಾಯಗಳು ಬೀದಿನಲ್ಲಿ ಪೆಟ್ಟು ತಿಂತಾ ಇವೆ. ಮಹಿಳೆಯರು, ಎಲ್ಲ ಧರ್ಮದ ಜಾತಿಯ ಮಹಿಳೆಯರು, ದಲಿತರು ಮತ್ತು ಮುಸಲ್ಮಾನರು. ಈ ವಾಸ್ತವದ ಆಚೆ ಕೂಡ ಬದುಕುವ ಹಕ್ಕನ್ನು ಈ ದೇಶ, ಈ ಸಮುದಾಯ ಕೊಡೋಕ್ಕೆ ಅದಕ್ಕೆ ಶಕ್ತಿ ಇದೆ ಅಂತ ನಾನು ನಂಬಿದ್ದೇನೆ. ನಿಮ್ಮ ಬರಹದ ಬಗ್ಗೆ ಹೇಳಿದ್ರಿ, ಮತ್ತು 3 ಪುಸ್ತಕ ನಾನು ಹೇಳ್ಬೋದಾದರೆ, ಪ್ರತಿ ಸಂಸ್ಕೃತಿ, ಮರದೊಳನ ಕಿಚ್ಚು ಮತ್ತು ಕತ್ತಿ ಹೆಂಚಿನ ದಾರಿ. ಈ 3 ಆಮೇಲೂ ನೀವು ಬರೆದಿದ್ದೀರಿ, ನೀವು ಭಾಳ ನಿರಂತರವಾಗಿ ಬರಿತಾ ಬಂದಿದ್ದೀರಿ. ನಾಥಪಂಥದ ಬಗ್ಗೆ ಬರೆದಿರೋ ಬರಹ ಇನ್ನೂ ಹಲವಾರು ಇದೆ. ಆದರೆ ಈ 3 ಒಂದು ರೀತಿಯಲ್ಲಿ ಕರ್ನಾಟಕದ ಸಂಸ್ಕೃತಿ ವಿಮರ್ಶೆ ಅನ್ನುವಂಥ ಒಂದು ಹೊಸ ಇದನ್ನು ತಂದು ಮುಂದಕ್ಕಿಟ್ಟಿದ್ದು. ಈ 3 ಪುಸ್ತಕದಲ್ಲಿ ನಿಮಗೆ ಯಾವುದು ಹೆಚ್ಚು ಮೆಚ್ಚುಗೆಗೆ ಪಾತ್ರವಾಯಿತು ಅನಿಸ್ತು, ಮತ್ತು ನಿಮಗೆ ಮೆಚ್ಚುಗೆ ಆಗಿರೋ ಪುಸ್ತಕ ಯಾವುದಿರು? ಈ 3 ಗೊತ್ತಿಲ್ಲ ನನಗೆ. ಇದು ನಾನು ಲೇಖಕರಿಗೆ ಮೆಚ್ಚುಗೆ ಯಾವುದು ಅಂತ ಹೇಳೋದು ಭಾಳ ಕಷ್ಟ. ಬಟ್ ಮೊದಲನೇ ಪುಸ್ತಕ ಬರೆದಾಗ ನಾನು ಬಹಳ ಸಹಜವಾಗಿ ಬರೆದೆ ಅನಿಸ್ತು. ಯಾವಾಗ ನಾನು ವಿಶ್ವವಿದ್ಯಾಲಯಕ್ಕೆ ಬಂದಿರಲಿಲ್ಲ, ಸಂಕ್ರಮಣದ ಓದುಗರಿಗೋಸ್ಕರ ಬರಿತಾ ಇದ್ದೆ. ಅಲ್ಲಿ ಒಂದು ನನಗೆ 30 ವರ್ಷ ಆಸ್ಪಾಸ್ ನನ್ನ ವಯಸ್ಸು. ಬಹಳ ಸಹಜವಾಗಿ ಅಂದರೆ ಕಾನ್ಷಿಯಸ್ ಆಗಿರಲಿಲ್ಲ ಭಾಷೆ ಬಗ್ಗೆ. ಆಫ್ಟರ್ 92 ಐ ಬಿಕೇಮ್ ಕಾನ್ಷಿಯಸ್. ಈಗಲೂ ಮಾತಾಡುವಾಗ, ಶಬ್ದಗಳು ಬಳಕೆ ಮಾಡುವಾಗ ಕಾನ್ಷಿಯಸ್ ಆಗಿರ್ತೇನೆ. ಬಹಳ ಸಹಜವಾಗಿ ಬರ್ತೇನೆ ನಾನು. ಮತ್ತು ಸಾಹಿತ್ಯದಿಂದ ಆಚೆ ಬದುಕನ್ನು ಒಳಗೊಳ್ಬೇಕು. ಲಿಟ್ರರಿ ಕ್ರಿಟಿಸಮ್ ಅನ್ನೋ ಕಾರಣಕ್ಕಾಗಿ ಒಂದು ಹಳ್ಳಿಗೆ ಹೋಗಿ ಒಂದು ಜಾತ್ರೆ, ಹೊಳಲ್ಕೆರೆ ತಾಲೂಕಲ್ಲಿ ಒಂದು ಜಾತ್ರೆ, ಗ್ರಾಮ ದೇವತೆಗಳ ಮೇಲಿರೋ ಲೇಖನ, ಅದು ನನಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅನಿಸ್ತು. ಮತ್ತು ಅದು ನನಗೊಂದು ಐಡೆಂಟಿಟಿ, ಒಂದು ಗುರುತನ್ನು ಕೊಟ್ಟ ಪುಸ್ತಕ. ಅದು ಈಗ ಬಹಳ ಬಾಲಿಶುವ ಕಾಣುತ್ತೆ. ಅಲ್ಲಿರೋ ಪ್ರಮೇಯಗಳಿಂದ ಬಹಳ ದೂರ ಬಂದಿದ್ದೇನೆ. ಅಲ್ಲಿ ಒಂದು ಬಗೆಯ ರ್ಯಾಷನಾಲಿಟಿ, ವೈಚಾರಿಕ ಮಾರ್ಗದಿಂದಲೇ ಈ ಸಮಾಜವನ್ನು ಪೂರ್ತಿಯಾಗಿ ಅರ್ಥೈಸ್ಬೋದು, ಬದಲಿಸ್ಬೋದು ಎಂಬ ನಂಬಿಕೆ ಇತ್ತು. ಅದು ಸೂಫಿಸಮ್ನಲ್ಲಿ ಈ ಪಂಥಗಳ ಮೇಲೆ ಮಾಡುವಾಗ ಸ್ವಲ್ಪ ಬದಲಾಗಿದ್ದೀನಿ. ಬಟ್ ಆ ಪುಸ್ತಕದ ಬಗ್ಗೆ ಅದು ನನ್ನ ಮೊದಲ ಹೆಜ್ಜೆ ಆಗಿರೋದ್ರಿಂದ, ವಿಶ್ವವಿದ್ಯಾಲಯದಲ್ಲಿ ಬರೋಕ್ಕೆ ಮುಂಚೆನೇ ಬರೋದು ಪುಸ್ತಕ, ಆದ್ದರಿಂದ ಅದ್ರ ಬಗ್ಗೆ ನನಗೆ ಸ್ವಲ್ಪ ಮಮಕಾರ ಇರಬಹುದು. ಬಟ್ ನಾನು ಅತ್ಯುತ್ತಮ ಪುಸ್ತಕ ಅಲ್ಲ ಅದು. ಹಾಗೆ ವಸಾಹತು ಪ್ರಜ್ಞೆ ಮತ್ತು ವಿಮೋಚನೆ, ನೀವು ಗೂಗಿ ಅದರಲ್ಲಿ ಗೂಗಿ ಅವರು ಬರೆದಿರುವಂಥ ಭಾಳ ಸಂಗತಿಗಳನ್ನ ನೇರವಾಗಿ ಎತ್ಕೊಂಡಿದ್ದೀರಿ. ಆದರೆ ಕನ್ನಡಕ್ಕೆ ಆ ರೀತಿಯಲ್ಲಿ ಈ ವಸಾಹತು ಪ್ರಜ್ಞೆಯಿಂದ ವಿಮೋಚನೆ ಬಯಸಬೇಕು
ನಾವು ಯೋಜನೆ ಮಾಡ್ತಿರೋ ರೀತಿ ಸರಿಯಿಲ್ಲ ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಿದ್ದು ನಾನು ಬೇರೆದ್ ನೋಡಿಲ್ಲ ನಾನು ಓದಿಲ್ಲದೆ ಇರಬಹುದು ಆ ಪುಸ್ತಕ ಕೂಡ ನಮಗೆಲ್ಲ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಕನ್ನಡ ಹೋರಾಟಗಾರರು ಇದನ್ನು ಓದಲೇಬೇಕು ಇದರಿಂದನೇ ಅವರ ಏನು ಕನ್ನಡ ಹೋರಾಟ ಹೊರಹೊಮ್ಮಬೇಕು ಅಂತ ಅನಿಸ್ತಾ ಇತ್ತು ಆದರೆ ಇವತ್ತು ಆ ರೀತಿಯ ಚರ್ಚೆ ಇಲ್ಲ ಅಂದರೆ ನಮ್ಮ ಇಂಗ್ಲಿಷ್ನ ಇಂದ ನಮಗೇನಾಯಿತು ಏನು ಆಗಿದೆ ನಾವು ಯಾವುದರಿಂದ ಕಳಚಿಕೊಳ್ಳಬೇಕು ಅನ್ನೋವಂಥದ್ದು ನಮ್ಗೆ ಯಾರಿಗೂ ಅಷ್ಟು ಮುಖ್ಯ ಅಂತ ಅನ್ನಿಸ್ತಾ ಇಲ್ಲ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ವೆಲ್ ಆ ಪುಸ್ತಕ ಓದುವಾಗ ನನ್ನ ಹತ್ರ ಫಸ್ಟ್ ಮತ್ತು ಲಾಸ್ಟ್ ಚಾಪ್ಟರ್ ಮಾತ್ರ ಅನುವಾದ ಮಾಡಿದೆ ಯಾಕಂದರೆ ಕನ್ನಡಕ್ಕದು ಲಿಂಕ್ ಆಗಲಿ ಅಂತ ನಾನು ಇಂಗ್ಲೀಷ್ ಎಸ್ ಎಸ್ ಎಲ್ ಸಿ ಫೇಲ್ ಅದಕ್ಕೂ ಕೂಡ ಅದೊಂದು ಕಾರಣ ಇರ್ಬೋದು ಫೇಲ್ ಅಂದರೆ 25 ಬಂದಿರ್ಬೋದು 30 ಮಾಡಿ ದೂಡಿದ್ದಾರೆ ಅದು ಕನ್ನಡದ ಅಂಕ ಜಾಸ್ತಿ ಇದ್ದಿಂದ ಪಾಸ್ ಆಗಿದೆ ಬಟ್ ಇಂಗ್ಲೀಷ್ ಎಂಬ ಒಂದು ಭಾಷೆ ಪರಕೀಯ ಭಾಷೆ ಅದು ನಮ್ಮದಲ್ಲದ ಭಾಷೆ ನಮ್ಮ ಪರಿಸರದ ಇಲ್ಲದಿರೋ ಭಾಷೆ ನಾನಂತೂ ಹಳ್ಳಿ ವಾತಾವರಣದಲ್ಲಿ ಬಂದ ಅದು ಎಷ್ಟು ಅಪಮಾನ ಹುಟ್ಟಿಸ್ತದೆ ಅಂತ ಏನು ಬರೆದ ಅದು ಓದ್ತಿರುವಾಗ ಆ ಕಿನ್ನಿನ ಲೇಖಕನ ಅನುಭವ ನನ್ನ ಅನುಭವ ಅಂತ ಅನಿಸ್ಬಿಟ್ಟಿಲ್ಲ ನಮಗೂ ಎಲ್ರಿಗೂ ಬಹುಶಃ ಅದು ಆಪ್ತವಾಗಿದ್ದು ನಮ್ಗೆ ಇಂಗ್ಲೀಷ್ ಬರದೆ ಬೆಂಗಳೂರಿನಲ್ಲಿ ಕಷ್ಟಪಡ್ತಿದ್ದರಿಂದಲೂ ಇರಬಹುದು ಆದರೆ ನಾನು ಅದನ್ನು ಓದುವಾಗ ಅದಷ್ಟೇ ನನ್ನ ಎದುರುಗಡೆ ಇರಲಿಲ್ಲ ಈಗ ನಮಗೆ ಬೇಕಾದ ಇಂಗ್ಲೀಷ್ ಎಂಬ ಲೇಖನ ಕನ್ನಡದ ಕಾಂಟೆಕ್ಸ್ಟಲ್ಲಿ ಕರ್ನಾಟಕದ ಕಾಂಟೆಕ್ಸ್ಟಲ್ಲಿ ಕುವೆಂಪು ಬರೆದಿರೋ ಲೇಖನ ಅದು ಭಾಳ ಕ್ಲಿಯರ್ ಆಗಿ ಇಂಗ್ಲೀಷ್ ಬೇಕು ಬಟ್ ಎಲ್ಲಿ ಬೇಕು ಮತ್ತು ಎಲ್ಲಿ ಬೇಡ ಅಂತ ಭಾಳ ಕ್ಲಿಯರ್ ಆಗಿ ಹೇಳ್ತಾ ಇದೆ ಸೊ ಅದರಲ್ಲಿ ಒಂದು ವಸಾಹತುಶಾಹಿ ಅದು ಇದ್ದ ಮೇಲೂ ಇದ್ದಾಗಲೂ ಬಿಟ್ಟೋದ ಮೇಲೂ ಯಾವ ರೀತಿ ಭಾರ ಇರ್ತದೆ ಒಂದು ಸಮಾಜದ ಮೇಲೆ ಅದರಿಂದ ಹೆಂಗೆ ವಿಮುಕ್ತ ಆಗಬೇಕು ಅನ್ನುವಂಥ ಒಂದು ಪೋಸ್ಟ್ ಕಲೋನಿಯಲ್ ಥಿಂಕಿಂಗ್ ಇದೆ ಅದು ಬಟ್ ಅದರ ಆಚೆ ಅದು ಪೂರ್ತಿ ನಮಗೆ ಅಪ್ಲೈ ಆಗೋದಿಲ್ಲ ಯಾಕೆಂದರೆ ಕಡೆಗೆ ಆ ಪುಸ್ತಕದ ಕಡೆಗೆ ಅವನು ಹೇಳ್ತಾನೆ ಏನನ್ನು ವಸಾಹತುಶಾಹಿ ಹೊಸಕೆ ಹಾಕಿದೆಯೋ ಆ ಆಫ್ರಿಕನ್ ಸಾಹಿತ್ಯ ಆಫ್ರಿಕನ್ ಫಿಲಾಸಫಿ ಆಫ್ರಿಕನ್ ಮ್ಯೂಸಿಕ್ ನಾವು ವಾಪಸ್ ಪಡಿಬೇಕು ಅಂತ ಹೇಳ್ತಾನೆ ಈ ಆತ್ಮವಿಶ್ವಾಸದಲ್ಲಿ ನಾವು ವಸಾಹತುಶಾಹಿ ಪೂರ್ವದ ಭಾರತದ ಅಥವಾ ಕರ್ನಾಟಕದ ಎಲ್ಲ ಫಿಲಾಸಫಿ ಲಿಟ್ರೇಚರ್ನ ವಾಪಸ್ ಪಡಿಬೇಕು ಅಂತ ಹೇಳಂಗಿಲ್ಲ ಯಾಕಂದರೆ ಅದರಲ್ಲಿ ತುಂಬ ಸಮಸ್ಯೆಗಳಿವೆ ಯಾರ ಮೇಲೂ ಹಲ್ಲೆ ಮಾಡದ ತನಕ್ತಾನೇ ಒಂದು ಮುಕ್ತವಾಗಿ ಬದುಕಿದ ಒಂದು ಒಂದು ಟ್ರೈಬಲ್ ಕಲ್ಚರ್ನಲ್ಲಿ ಹಾಗೆ ವಾಪಸ್ ಪಡಿಬೇಕು ಪ್ರೀ ಕಲೋನಿಯಲ್ ಆದಂತಹ ಕಲ್ಚರ್ನ ಅಂತ ಒಂದು ಧೈರ್ಯ ಇರ್ಬೋದು ಬಟ್ ನಮ್ಗೆ ಆ ಧೈರ್ಯ ಇಲ್ಲ ನಮಗೆ ಹಳೆಯ ಭಾರತದ ಜೊತೆಗೆ ಜಗಳ ಮಾಡಲೇಬೇಕಾಗಿದೆ ಕುವೆಂಪು ಬುದ್ಧ ವಿವೇಕಾನಂದ ಲಂಕೇಶ್ ತೇಜಸ್ವಿ ಎಲ್ಲರೂ ಜಗಳ ಮಾಡಿಯೇ ಮಾಡಿದ್ದಾರೆ ಅದರಿಂದ ಅದರಲ್ಲಿ ಕೆಲವು ಆರ್ಗ್ಯುಮೆಂಟ್ಸ್ ನಮಗೆ ಅಪ್ಲೈ ಆಗ್ತಿದೆ ಬಟ್ ಕಲ್ಚರಲ್ ಆಗಿ ಅವ್ನು ಹೇಳ್ತಿರೋದು ನಮ್ಗೆ ಅಪ್ಲೈ ಆಗೋದಿಲ್ಲ ಯಾಕಂದ್ರೆ ನಾವು ಭಾಳ ಕ್ರಿಟಿಕಲ್ ಆಗದೆ ಹೋದರೆ ಪಾಸ್ಟ್ ಜೊತೆಗೆ ನಮ್ಮ ವರ್ತಮಾನ ಮತ್ತು ಭವಿಷ್ಯ ಭಾಳ ಭೀಕರ ಆಗ್ತದೆ ಆ ದೃಷ್ಟಿಯಿಂದ ಗೂಗಿನ ನಾವು ಕ್ರಿಟಿಕಲ್ ಆಗೇ ನೋಡಬೇಕು ಈ ಸಂಸ್ಕೃತಿ ಚಿಂತನೆ ಸಂಸ್ಕೃತಿ ಚಿಂತಕರು ಕನ್ನಡದಲ್ಲಿ ಭಾಳ ಹಿಂದಿಂದಲೂ ಇದ್ದರು ಒಂದು ರೀತಿಯಲ್ಲಿ ಶಂಭಾ ಜೋಶಿ ಅವರು ಕೂಡ ಇದನ್ನು ಶುರು ಮಾಡಿದ್ರು ಆದರೆ ಇತ್ತೀಚಿನ ವರ್ಷಗಳ ಬಹುಶಃ ಪ್ರತಿ ಸಂಸ್ಕೃತಿ ಬಂದ ನಂತರದಲ್ಲಿ ಸಂಸ್ಕೃತಿ ಚಿಂತಕರು ಅಂದರೆ ಅದು ಡಾಕ್ಟರ್ ಅಹಮದ್ ತಿರಿಕೆರೆ ಅಂತ ಆಗುವ ಹಾಗೆ ಆಗಿದ್ದು ಅಂದರೆ ನೀವು ಅದನ್ನೇ ಎಷ್ಟು ಒಪ್ತಿರೋ ಗೊತ್ತಿಲ್ಲ ಯಾಕೆಂದರೆ ಸಂಸ್ಕೃತಿ ಅನ್ನೋ ಪದ ನೋಡಿ ಇಷ್ಟು ರೀತಿಯಲ್ಲಿ ಬಳಕೆ ಆಗ್ತಾ ಇದೆ ಆದರೆ ನಾನು ಹೇಳಕ್ಕೆ ಕೊಟ್ಟಿದ್ದು ನಾನು ವಿಮರ್ಶೆ ಮಾಡಿಕೊಟ್ಟಿರೋದು ಈ ರೀತಿಯಲ್ಲಿ ಮತ್ತು ಅಂತರ್ಶಿಸ್ತೀಯ ಅಧ್ಯಯನಗಳು ಯಾಕಾಗಬೇಕು ಇತ್ಯಾದಿ ಎಲ್ಲ ನೀವು ಮುಂದಿಟ್ಟರಲ್ಲ ಇದನ್ನು ಕೂಡ ಒಂದು ಹೊಸದು ಅನ್ನೋ ರೀತಿಯಲ್ಲಿ ಭಾಳ ಜನ ಸ್ವೀಕರಿಸಿದ್ರು ಆ ಸಂದರ್ಭದಲ್ಲಿ ಆ ಕಾರಣಕ್ಕಾಗಿಯೂ ಭಾಳ ನಿಮ್ಮ ಶಿಷ್ಯಕೋಟಿ ಏನಿದೆ ತುಂಬ ಜನ ಅವರು ನಿಮ್ಮಿಂದ ಹೊಸದನ್ನು ಕಲಿತೀವಿ ಮಿಕ್ಕಿದ್ದೆಲ್ಲ ನಾವು ಕಲಿತಾ ಇರೋದು ಈಗಾಗಲೇ ಬಂದೋಗಿರೋ ಜಾಡಲ್ಲೇ ಇದೆ ಅಂತ ಮಾತಾಡೋದು ನಾನು ಕೇಳಿದ್ದೆ ನಿಮಗೇನು ಅನಿಸುತ್ತೆ ನೋ ಯಾಕಂದರೆ ನನಗೆ ಶಂಭಾ ಅವರು ದೋ ವಿ ಮೇ ಡಿಸಗ್ರಿ ವಿತ್ ಹಿಮ್ ಎಷ್ಟೋ ವಿಷಯಗಳಲ್ಲಿ ಭದ್ರವಾದ ಬುನಾದಿನ ಹಾಕ್ತಿರೋರು ಶಂಭಾ ಬಗ್ಗೆ ನಿಜವಾಗ್ಲೂ ಒಂದೆರಡು ಮಾತನ್ನು ಜಾಸ್ತಿಯಾಗಿ ಹೇಳಬೇಕು ಯಾಕಂದರೆ ಅವ್ರ ಕಾಲದಲ್ಲಿ ಅವರು ಆ ಪ್ರಮೇಯಗಳ ಬಗ್ಗೆ ನಮಗೆ ಅಸಮ್ಮತಿ ಇರ್ಬೋದು ಬಹಳ ಏಕಾಂಗಿಯಾಗಿ ಕೆಲಸ ಮಾಡಿದ್ರು ಹೈಸ್ಕೂಲ್ ಟೀಚರ್ ಆಗಿದ್ದರು ಯಾವುದು ನಮ್ಮ ಪ್ರಾಚೀನ ಪವಿತ್ರ ಎಂದು ಕರೆಯುವ ಗ್ರಂಥಗಳಿವೆ ಅವುಗಳನ್ನೆಲ್ಲ ಬಹಳ ಕ್ರಿಟಿಕಲ್ ಆಗಿ ನೋಡಿದ ಅವ್ರನ್ನ ಕನ್ನಡದ ವಿದ್ವತ್ ಜಗತ್ತು ಏಕಾಂಗಿ ಮಾಡಿಬಿಡ್ತು ಒಬ್ಬ ಸ್ಕಾಲರ್ಗೆ ಬಹಳ ಅತ್ಯುತ್ತಮವಾದ ಒಂದು ಬೆಳವಣಿಗೆ ಶಕ್ತಿ ಯಾವುದು ಅಂದರೆ ಅವನು ಪ್ರತಿಕ್ರಿಯೆ ಬರೋದು ಟೀಕೆ ಆದರೂ ಸರಿ ಮೆಚ್ಚುಗೆ ಆದರೂ ಸರಿ ಪ್ರತಿಕ್ರಿಯಾರಹಿತವಾಗಿ ಮಾಡಿಬಿಟ್ರು ಈಗ ನಾನು ಯಾರಿಗೆ ಬರೀತಿದ್ದೇನೆ ಯಾಕೆ ಬರೀತಿದ್ದೇನೆ ಅನ್ನೋ ಥರದ ಒಂದು ಗೊಂದಲ ಶುರುವಾಗಿ ಅವ್ರ ಭಾಷೆನೇ ತುಂಬ ಜಟಿಲ ಆಗೋಯಿತು ಇದು ಮೊದಲನೇ ಪ್ರಶ್ನೆ ಅಂದರೆ ನಿಜವಾಗ್ಲೂ ಶಂಭಾ ತಮ್ಮೆಲ್ಲ ಭಿನ್ನಮತದ ಜೊತೆಗೆ ನಮ್ಮೆಲ್ಲ ಭಿನ್ನಮತದ ಜೊತೆಗೆ ನಾಡಿನ ಬಹಳ ದೊಡ್ಡ ಸಾಂಸ್ಕೃತಿಕ ಚಿಂತಕ ಯಾಕೆಂದರೆ ರಾಜರ ಚರಿತ್ರೆಯನ್ನು ಇಟ್ಕೊಂಡು ಅದರ ಮೂಲಕ ಸಂಸ್ಕೃತಿ ಹುಡುಕಾಟ ಮಾಡ್ತಾ ಇದ್ರು ಶಾಸನಗಳಲ್ಲಿ ಶಿಲ್ಪಗಳಲ್ಲಿ ವಾಸ್ತುಶಿಲ್ಪಗಳಲ್ಲಿ
ಹಸ್ತಪ್ರತಿಗಳಲ್ಲಿ ಈ ಮನುಷ್ಯ ಮೊದಲನೇ ಸಲ ಕನ್ನಡ ರಿಸರ್ಚ್ಗೆ ಜನರ ಬದುಕು ಅವರ ಉದ್ಯಮ ಉದ್ಯೋಗ ಉದಾಹರಣೆಗೆ ಕುರಿ ಕಾಯುವ ಸಮುದಾಯಗಳ ಮೇಲೆ ತುಂಬ ವ್ಯಾಪಕವಾಗಿ ಅವರು ಬರೀತಾರೆ ಅವರ ಭಾಷೆ ಮತ್ತು ದೈವಗಳು ಈ ಮೂರು ಈ ನಾಲ್ಕು ಸಂಗತಿಗಳನ್ನು ಇಟ್ಕೊಂಡು ಆಮೇಲೆ ಸ್ಥಳನಾಮಗಳು ಇವರಿಗೆ ಈ ಹೆಸರು ಯಾಕೆ ಬಂತು ಅಂತ ಅದರಿಂದ ಕನ್ನಡದಲ್ಲಿ ಸಾಂಸ್ಕೃತಿಕ ಚಿಂತನೆಯನ್ನು ಶುರು ಮಾಡಿದವರು ಶಂಭ ಆಮೇಲೆ ಒಪ್ಪಲಿ ಒಪ್ಪದೇ ಇರಲಿ ಅನಂತಮೂರ್ತಿಯವರು ಪೊಲಂಕಿಯವರು ಜಿ ಕೃಷ್ಣಮೂರ್ತಿಗಳು ಅವರೆಲ್ಲ ಬರೀ ಲಿಟ್ರರಿ ಕ್ರಿಟಿಕ್ಸ್ ಅಲ್ವೇ ಅಲ್ಲ ಬಹುಶಃ ನಾನು ಈ ಫೀಲ್ಡ್ಗೆ ಹೋಗಿ ಬೇರೆ ಇನ್ನೊಂದು ಲೋಕವನ್ನು ತಂದದ ಕಾರಣಕ್ಕಾಗಿ ಮಟೀರಿಯಲ್ ಕಾರಣಕ್ಕಾಗಿ ನನಗೆ ಕೆಲವರಿಗೆ ಅದು ವಿಶಿಷ್ಟ ಅನಿಸಿರ್ಬೋದು ಬಟ್ ಕನ್ನಡದಲ್ಲಿ ಸಂಸ್ಕೃತಿ ವಿಮರ್ಶೆಗೆ ಬಹಳ ಸಂಸ್ಕೃತಿ ಚಿಂತನೆಗೆ ಬಹಳ ದೊಡ್ಡ ಲೆಗಸಿ ಇದೆ ಇವರೆಲ್ಲ ನನ್ನ ಪೂರ್ವ ಸೂರಿಗಳು ಅದನ್ನು ನಾನು ಕೃತಜ್ಞತೆಯಿಂದ ನೀತೇನೆ ಈ ಭಾಷೆ ಕೆಡುವುದರ ಬಗ್ಗೆ ನಿರ್ದಿಷ್ಟವಾಗಿ ಮಾತು ಅಶ್ಲೀಲವಾಗುವುದರ ಬಗ್ಗೆ ನೀವು ಮಾಡಿದ ಭಾಷಣ ಶಿವಮೊಗ್ಗದಲ್ಲಿ ಇದು ನಿಮಗೆ ನಮ್ಮ ಸುತ್ತ ಹಿಂಗಾಗ್ತಿರೋದು ಮಾತು ಅಶ್ಲೀಲವಾಗ್ತಿರೋದು ವಿಪರೀತ ಮಾತು ಟ್ರಾಲು ಇತ್ಯಾದಿ ಬಗ್ಗೆ ನಿಮಗೆ ಭಾಳ ಆತಂಕದಿಂದ ನೀವು ಮಾತಾಡಿದಿರಿ ಆದರೆ ಅದೇ ಸಂದರ್ಭದಲ್ಲಿ ಅದನ್ನು ಎದುರಿಸಬೇಕಾಗಿರೋ ಕರ್ತವ್ಯ ಕನ್ನಡದ ಸಾಹಿತಿಗಳಿಗೂ ಇತ್ತು ಮತ್ತು ಅದಕ್ಕೆ ಬೇರೆ ರೀತಿಯ ಪರ್ಯಾಯಗಳನ್ನು ಕೊಡುವಂಥ ಅಗತ್ಯನೂ ಇತ್ತು ಸುಮ್ಮನೆ ಒಂದು ಉದಾಹರಣೆ ಹೇಳೋದಾದರೆ ಟ್ರಾಲಿಂಗ್ ನಡೆಯಬೇಕಾದ್ರೆ ಅದನ್ನು ಎದುರುಗೊಳ್ಳೋದಕ್ಕೆ ಸಾಹಿತಿಗಳೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಂಗಿಲ್ಲ ಟ್ರಾಲಿಂಗ್ಗೆ ವಾಪಸ್ ಟ್ರಾಲ್ ಮಾಡೋದು ಅಥವಾ ಅದನ್ನು ನೋಡಿ ಬೇಸರ ಪಟ್ಕೊಳ್ಳೋದು ಮಾತ್ರ ಆಗಿದೆ ಇದಕ್ಕೆ ಕನ್ನಡ ಸಾಹಿತಿಗಳಿಗೆ ಏನಾದರೂ ಇದರಲ್ಲಿ ಬೇರೆ ಏನಾದರೂ ಮಾಡೋಕ್ಕಿತ್ತು ಅನ್ಸುತ್ತೆ ಸರ್ ಇದು ಬಹಳ ಟೆಕ್ನಿಕಲ್ ಆಗಿರುವಂಥ ಕ್ವಶನ್ ಕೂಡ ಬಟ್ ಇಷ್ಟಂತೂ ನಿಜ ಭಾಷೆಯಲ್ಲಿ ಬೈಗಳ ಬೈತಾರಲ್ಲ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಪಟ್ಟಣಗಳಲ್ಲಿ ಎಲ್ಲ ಕಡೆ ಅದರಲ್ಲಿ ಹೆಚ್ಚಾಗಿ ಹೆಣ್ಣು ಮತ್ತು ಸಂಭೋಗದ ಕ್ರಿಯೆ ಇರ್ತದೆ ಅದು ಅಶ್ಲೀಲ ಅಲ್ಲ ಸಿಟ್ಟನ್ನು ಹೊರಗಡೆ ಹಾಕು ಅದನ್ನು ಅಶ್ಲೀಲ ಅಂತ ಅಂದ್ಕೊಂಡಿದ್ವಿ ನಾವು ಆದರೆ ನನಗೆ ಬಹಳ ಅಶ್ಲೀಲ ಅನಿಸಿದ್ದು ಯಾವುದು ಅಂದರೆ ಕ್ರೌರ್ಯವನ್ನು ತಣ್ಣಗೆ ಹೇಳುವ ಭಾಷೆ ಕೊಲ್ಲಿ ಅಥವಾ ಹಿಂಸೆ ಮಾಡಿ ಅವನ ಆಹಾರಕ್ಕಾಗಿ ಅವನ ವಿಚಾರಕ್ಕಾಗಿ ಅನ್ನೋ ಭಾಷೆ ತುಂಬ ಸಭ್ಯವಾದ ವೆಕಾಬ್ಯುಲರಿಯನ್ನು ಬಳಸಿದರೂ ಕೂಡ ಅದು ಅಶ್ಲೀಲ ಅಂತ ನಾನು ಭಾವಿಸ್ತೇನೆ ಆ ಅರ್ಥದಲ್ಲಿ ಪ್ರಿಂಟಿಂಗ್ ಮೀಡಿಯಾ ಇದ್ದಾಗ ಅಥವಾ ಮಾಧ್ಯಮ ಪ್ರಿಂಟಲ್ಲಿದ್ದಾಗ ಅಷ್ಟೊಂದು ಅಶ್ಲೀಲತೆ ಬಂದಿರಲಿಲ್ಲ ಸಾಮಾಜಿಕ ಜಾಲತಾಣ ಬಂದಮೇಲೆ ಅದೃಶ್ಯವಾಗಿ ನಿಂತು ಕಲ್ಲನ್ನು ಹೊಡಿಬೋದು ಮತ್ತು ಬಾಣ ಹೊಡಿಬೋದು ಅಂತ ಆದಮೇಲೆ ಈ ಅಶ್ಲೀಲತೆ ಜಾಸ್ತಿ ಆಗಿದೆ ಅಲ್ಲಿ ಈ ಥರ ಬೈಗಳನ್ನು ಬಳಸ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅಶ್ಲೀಲತೆ ಅಲ್ಲ ನಾವು ನಮ್ಮದಲ್ಲದ ಇನ್ನೊಂದನ್ನು ಸಹಿಸೆವು ಮತ್ತು ನಮ್ಮದಲ್ಲದೇ ಇರೋ ಇನ್ನೊಂದನ್ನು ಯಾರಾದರೂ ಆಚರಿಸ್ತಾ ಇದ್ದರೆ ಉಣ್ತಾ ಇದ್ದರೆ ಅವ್ರು ಉಣ್ಬಾರ್ದು ಇನ್ನೂ ನಮ್ಮ ತಾಕೀತನ ಮೀರಿ ಉಂಡ್ರೆ ಮಾತಾಡಿದರೆ ಕೊಲ್ಲಬೇಕು ಅನ್ನೋ ಭಾ ಇದಕ್ಕೆ ಭಾಳ ಕೂಲಾಗಿ ಸೋಕಾಳ್ ಸಭ್ಯ ಶಬ್ದ ಬಳಸಿದ್ದಾರೆ ಅದು ಭಾಷೆಯ ಅಶ್ಲೀಲತೆ ಅಂತ ನಾನು ಕರೀತೇನೆ ಆ ಭಾಷೆಯ ಅಶ್ಲೀಲತೆ ಕೊಟ್ಟಿರೋ ಮೂಲ ಮನಸ್ಸು ಮತ್ತು ಅಲ್ಲಿ ದುಷ್ಟ ಚಿಂತನೆಗಳು ಬಂದ್ಬಿಟ್ಟಿವೆ ಅದನ್ನು ಸಾಹಿತಿಗಳ ಕರ್ತವ್ಯ ಅಂತ ಹೇಳ್ತಿರೋದು ಇನ್ನೂ ಒಂದು ಕಾರಣಕ್ಕಿದೆ ಸರ್ ಅಂದರೆ ಕೆಲವು ಪದಗಳು ಅಂದರೆ ಈಗ ಜಾಗತೀಕರಣ ನವೋದಾರೀಕರಣ ಇಂಥ ಪದಗಳು ತುಂಬ ಪಾಸಿಟಿವ್ ಆಗಿರುವಂಥ ಮೀನಿಂಗ್ನ ಹೊರಡಿಸ್ತವೆ ಆದರೆ ವಾಸ್ತವದಲ್ಲಿ ಅದರ ಹಿಂದೆ ಅದು ಜಗತ್ತಿನ ಎಲ್ಲ ಜನಸಾಮಾನ್ಯರನ್ನು ಹಿಂಡುವ ಕಾಡುವ ಯೋಜನೆಗಳು ಅದರ ಹಿಂದೆ ಇದೆ ಅದೇ ರೀತಿ ಇನ್ನೊಂದು ಪದ ಹಿಂದುತ್ವ ಹಿಂದುತ್ವ ಅಂತ ಹೇಳಿದಾಗ ಇವರು ಹಿಂದುತ್ವವಾದಿಗಳು ಅಂತ ಯಾರನ್ನೋ ಒಬ್ಬರನ್ನ ಹೇಳಿದಾಗ ಅದು ಬೈಗುಳದ ಬದಲಿಗೆ ಅದು ಹೆಮ್ಮೆಯ ರೀತಿಯಲ್ಲಿ ಕೇಳಿಸ್ತಾ ಇದೆ ಮತ್ತು ಅದನ್ನು ವಿರೋಧಿಸೋರಿಗೆ ಅದನ್ನು ನಿಜವಾಗಲೂ ಆ ವಿರೋಧವನ್ನು ಕಮ್ಯುನಿಕೇಟ್ ಮಾಡುವ ಒಂದು ಪದ ಅಥವಾ ಭಾಷೆ ಇಲ್ಲ ಇದನ್ನು ಕಂಡುಕೊಳ್ಳೋದಕ್ಕೆ ಜನಪರ ಚಳವಳಿಗಳ ಒಡನಾಟದಲ್ಲಿರುವ ಸಾಹಿತಿಗಳು ಅವರು ಬೇರೆ ಏನಾದರೂ ಪದಗಳನ್ನು ಟಂಕಿಸಬೇಕಿತ್ತ ಏನದು ನಿರ್ದಿಷ್ಟವಾಗಿ ಇಲ್ಲ ನನಗನ್ಸುತ್ತೆ ಆ ಶಬ್ದಗಳನ್ನು ಬಳಸ್ಬೋದು ಆದರೆ ರಾಜಕೀಯ ಪ್ರಜ್ಞೆಯನ್ನು ನಾವು ಲೇಖಕರಿಗೆ ಬಂದರೆ ಅಥವಾ ಲೇಖಕರು ಬರೆದ ಸಾಹಿತ್ಯವನ್ನು ಓದೋ ಓದುಗರಿಗೆ ಬಂದರೆ ಅವು ಬಹಳ ದೊಡ್ಡ ಜಟಿಲವಾದ ಪದಕೋಶ ಅಲ್ಲ ಆದರೆ ನೀವು ಹೇಳಿದ ನಿಜ ಉದಾರೀಕರಣ ಲಿಬರಲೈಸೇಷನ್ ಉದಾರವಾಗಿರೋದು ಅನ್ನೋದು ಒಳ್ಳೆಯ ಸಂಖ್ಯೆ ಆದರೆ ಅದು ಉದಾರವಾಗಿರೋದು ಬೇರೆ ಕ್ಯಾಪಿಟಲಿಸಮ್ಗೆ ಕ್ರೋನಿ ಕ್ಯಾಪಿಟಲಿಸಮ್ಗೆ ಉದಾರವಾಗಿದೆ ಅದೇ ಕಾಲಕ್ಕೆ ಇಲ್ಲಿ ಸಮುದಾಯಗಳಿಗೆ ಅದು ಬಿಗಿಯಾಗಿದೆ ಈ ಭದ್ರತಾ ಪಡೆ ಅನ್ನೋ ಶಬ್ದವನ್ನು ಬಳಸ್ತಾರೆ ಯಾರಿಗೆ ಭದ್ರತೆ ಕೊಡ್ತಿದ್ದಾರೆ ಅವರು ಪೊಲೀಸ್ನವರು ಸಣ್ಣ ವಿಷಯಕ್ಕೂ ಲಾಠಿ ಬೀಸಿ ಹೊಡಿತಾ ಇದ್ದಾರೆ ಆದರೆ ಭದ್ರತೆ ಕೊಡ್ತಿರೋದು ಈ ಗಡಿಗಳಿಗೆ ಅಥವಾ ಗಣ್ಯ ವ್ಯಕ್ತಿಗಳಿಗೆ ಅದರಿಂದ ವ್ಯವಸ್ಥೆ ಟಂಕಿಸಿರುವ ಈ ಶಬ್ದಗಳು
ಬಹಳ ಮಧುರವಾಗಿವೆ ಮತ್ತು ಬಹಳ ಒಳ್ಳೆ ಅರ್ಥವನ್ನು ಕೊಡುವಂತಿವೆ ಅದು ಬಹಳ ಡೆಲಿಬರೇಟ್ ಆಗಿ ಆ ಶಬ್ದವನ್ನು ಬಳಸಿದ್ದಾರೆ ಗ್ಲೋಬಲೈಸೇಷನ್ ಅನ್ನೋದು ಕೂಡ ಕುವೆಂಪು ಅವರ ವಿಶ್ವಮಾನವ ಪ್ರಜ್ಞೆ ಅಥವಾ ಸೂಫಿಗಳ ಯೂನಿವರ್ಸಲಿಸಂ ಅನ್ನು ಕೇಳಿಸುವ ಹಾಗೆ ಅನಿಸ್ತದೆ ಅದು ಆದರೆ ಅದರ ಉದ್ದೇಶ ಯಾರು ಬಲಿಷ್ಠರೋ ಅವರು ದುರ್ಬಲರ ಮನೆಗೆ ಕೈ ಹಾಕಿ ದೋಚಬೇಕು ಅನ್ನೋದೇ ಅದರ ಮೀನಿಂಗ್ ಆಗಿದೆ ಆದ್ದರಿಂದ ಈ ಪರಿಭಾಷೆಗಳ ಬಳಸುವ ವಿಷಯದಲ್ಲಿ ಅದು ಬಹಳ ಎಚ್ಚರಿಕೆಯಿಂದ ಅವುಗಳನ್ನು ನಾವು ಬಿಡುಗಡೆ ಮಾಡಿದೆ ನನ್ನ ಅನಿಸುತ್ತೆ ಕನ್ನಡದ ಲೇಖಕರಲ್ಲಿ ಈ ಜಾಗತೀಕರಣದ ನಂತರದ ಈ ವಿದ್ಯಮಾನಗಳೇನಿವೆ ಅಂದರೆ ನಮ್ಮ ಸಂಸ್ಕೃತಿ ಭಾಷೆ ಬದುಕನ್ನು ಕೃಷಿಯನ್ನು ಬದಲಾಯಿಸುತ್ತಿರುವ ಹಿಂದಿನ ಈ ವರ್ಲ್ಡ್ ಕ್ಯಾಪಿಟಲಿಸಮ್ನ ಹಿನ್ನೆಲೆ ಏನಿದೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರೋ ಕಾರಣಕ್ಕಾಗಿ ಆ ಶಬ್ದಗಳು ಅವರ ಓದುಗರಿಗೆ ಅಥವಾ ಅವರೇ ಕೆಲವೊಮ್ಮೆ ಈಗ ಉದಾಹರಣೆಗೆ ತೇಜಸ್ವಿ ಗ್ಲೋಬಲೈಸೇಷನ್ ಸಂದರ್ಭದಲ್ಲಿ ಬರೆದ ಲೇಖನಗಳಿಗೆ ನಂಜುಂಡಸ್ವಾಮಿ ಬಹಳ ಕಟುವಾಗಿ ಪ್ರತಿಕ್ರಿಯಿಸಿದರು ಬಾಯಿ ಮುಚ್ಚಿಕೊಳ್ಳಿ ನೀವು ಲೇಖಕರು ಸ್ವಲ್ಪ ಹೊತ್ತು ಗೊತ್ತಿಲ್ಲದಿರೋ ವಿಷಯಗಳಲ್ಲೆಲ್ಲ ಮಾತಾಡ್ತಿದ್ದೀರಿ ಅಂತ ಅದರಿಂದ ನನ್ನ ಅನಿಸುತ್ತೆ ಪ್ರಾಬ್ಲಮ್ ಭಾಷೆಯಲ್ಲ ನಮ್ಮ ರಾಜಕೀಯ ತಿಳುವಳಿಕೆಯಲ್ಲಿದೆ ಅಂತ ಅನಿಸುತ್ತೆ ನಮಗೆ ರಾಜಕೀಯ ತಿಳುವಳಿಕೆ ಇದ್ದರೆ ನಮ್ಮ ಓದುಗರನ್ನು ನಾವು ರಾಜಕೀಯ ತಿಳುವಳಿಕೆಸ್ತರನ್ನಾಗಿ ಮಾಡಬೇಕಾಗಿದೆ ಅಂತ ಅನಿಸುತ್ತೆ ಸೊ ರಾಜಕೀಯದ ಬಗ್ಗೆ ಒಂದು ಭಾವುಕವಾದ ಒಂದು ರಿಪಲ್ಷನ್ ತಿರಸ್ಕಾರ ಇದೆಯಲ್ಲ ಅದು ನಮ್ಮ ರಾಜಕೀಯ ಪ್ರಜ್ಞೆಗೆ ಅನೇಕ ಸಲ ತೊಡಕಾಗಿದೆಯೇನೋ ಅಂತ ನನಗೆ ಅನಿಸ್ತದೆ ಜಗತ್ತಿನ ಶ್ರೇಷ್ಠ ಲೇಖಕರು ನೆರುಡ ಗಿರುಡ ಎಲ್ಲ ಜಗತ್ತಿನ ಶ್ರೇಷ್ಠ ಲೇಖಕರಾಗಿದ್ದು ಅತ್ಯುತ್ತಮ ರಾಜಕೀಯ ಪ್ರಜ್ಞೆ ಉಳ್ಳವರೇ ಆಗಿದ್ದು ಜೊತೆಗೆ ಈಗ ಯಾವುದಾದ್ರು ಒಂದು ಪತ್ರಿಕೆಯಲ್ಲಿ ಅಥವಾ ವೆಬ್ಸೈಟಲ್ಲಿ ರಾಜಕಾರಣಿ ಕೈಯಲ್ಲಿ ಕೂಡ ಲೇಖನ ಬರೆಸಬೇಕು ಅಂಕಣ ಬರೆಸಬೇಕು ಅಂತ ಭಾಳ ಜನಕ್ಕೆ ಅನಿಸೋದಿಲ್ಲ ಎನ್ ಡಿ ಟಿ ವಿ ಆ ಥರದೊಂದು ಪ್ರಯೋಗ ಶುರು ಮಾಡಿತು ಆದರೆ ಉಳಿದಂತೆ ಹಂಗೆ ಬರೆಸೋದು ತಪ್ಪು ಅಂತ ಪತ್ರಕರ್ತರು ಅಥವಾ ಪೊಲೀಸರು ವಕೀಲರು ಎಲ್ಲರೂ ಕೂಡ ರಾಜಕಾರಣಿಗಳಿಗಿಂತಲೂ ಕೆಟ್ಟಿರಬೇಕಾದ್ರೆ ಅದೊಂದನ್ನು ಮಾತ್ರ ನಮಗೆ ಸಂಬಂಧ ಪಡೋದು ಅದು ಮುಟ್ಟಿದ್ರೇನೋ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿದೆ ಇದು ಯಾಕೆ ನೆನಪಾಗುತ್ತೆ ಅಂದರೆ ನೀವು ಮಲ್ಲಿಕಾರ್ಜುನ್ ಖರ್ಗೆಯವ್ರನ್ನ ಒಂದ್ಸರಿ ನಾವು ಸಂದರ್ಶನ ಮಾಡೋಕ್ಕೆ ಹೊರಟಾಗ ನೀವು ಇನ್ನು ಮುಂದೆ ನಾನು ಸಾಹಿತಿಗಳನ್ನ ಸಂದರ್ಶನ ಮಾಡೋದು ನಿಲ್ಲಿಸ್ಬೇಕು ರಾಜಕಾರಣಿಗಳು ಸಂದರ್ಶನ ಮಾಡಬೇಕು ಅಂತ ಅಂದ್ರಿ ಏನಾದರೂ ನೀವು ಬಹಳ ಅತ್ಯುತ್ತಮವಾದ ಸಂದರ್ಶನಗಳನ್ನ ಫಾರ್ಮಲಿ ಮತ್ತು ಇನ್ಫಾರ್ಮಲಿ ಮಾಡಿದ್ದೀರಿ ಮತ್ತೇನಾದರೂ ಆ ಥರ ರಾಜಕಾರಣಿಗಳ ಸಂದರ್ಶನ ಮಾಡಿ ನಾನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಯನ ಪತ್ರಿಕೆಗೆ ಎಡಿಟರ್ ಆದಾಗ ಅದು ವರ್ಷಕ್ಕೆ 4 ಸಲ ಬರ್ತಾ ಇತ್ತು ಆಗ 3 ತಿಂಗಳಿಗೆ ಒಬ್ಬರನ್ನ ಹಿಡಿದು ಬಲಿ ಕೊಡಲೇಬೇಕಾಗಿತ್ತು ಸೊ ಯಾರು ಅಲ್ಲಿ ಸುತ್ತಮುತ್ತ ಓಡಾಡ್ತಿದ್ರು ಗಣ್ಯರು ಒಂದು ಕಾಲಕ್ಕೆ ಅವ್ರು ಹೆದರ್ತಾ ಇದ್ರು ಬಂದರೆ ಹಿಡಿದು ಇಂಟರ್ ಮಾಡ್ತಾನೆ ಅಂತ ಅವ್ರನ್ನೆಲ್ಲ ಹಿಡಿದು ಇಂಟರ್ ಮಾಡಿದೆ ನನಗೆ ಇವಾಗ ಅವರೆಲ್ಲರೂ ನಂಜುಂಡಸ್ವಾಮಿ ಅವರು ಎಲ್ಲ ಇವಾಗ ಖುಷಿ ಅನಿಸ್ತದೆ ಅವ್ರನ್ನ ನಾನು ಹಿಡಿದು ಇಂಟರ್ ಮಾಡಿದ್ದು ಬಟ್ ಈ ಲೇಖಕರ ಇಂಟರ್ವ್ಯೂಗಳಿಗಿಂತಲೂ ನನಗೆ ಸಾಹಿತಿಗಳು ಅಲ್ದಿರೋ ಇಂಟರ್ವ್ಯೂ ಭಾಳ ನನಗೆ ಖುಷಿ ಕೊಟ್ಟಿದೆ ಅದ ಕಾರಣ ನಾನು ಸಾಹಿತಿ ಆಗಿರೋ ಸಾಹಿತ್ಯದಲ್ಲಿ ಇರೋದ್ರಿಂದ ಇಲ್ಲಿ ಸಿಗಲಾರದ ಇನ್ಯಾವುದೋ ಒಳನೋಟಗಳು ಅಲ್ಲಿ ಸಿಗ್ತಿದೆ ಉದಾಹರಣೆಗೆ ನೀಲಗಂಗೆಯ ಪೂಜಾರ ಎಂದು ಕನ್ನಡಿಗರು ಮರೆತೇ ಹೋದಂತಹ ಒಬ್ಬ ಲೋಹ್ಯವಾದಿ ಬಾಂಬೆ ಎಂ ಎಲ್ ಎ ಆಗಿದ್ರು ಆ ಬಾಂಬೆ ವಿಧಾನಸಭೆಯಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ನನಗೆ ಇವಾಗಲೂ ಕನ್ನಡದ ಸಾಹಿತ್ಯ ಅದು ದುರ್ಬಲ ಯಾಕಾಗಿದೆ ಅಂದರೆ ಈ ಸಾಹಿತ್ಯದ ಅಧ್ಯಾಪಕರು ಜಾಸ್ತಿ ಅದರಲ್ಲಿ ತುಂಬಿಕೊಂಡಿರೋದು ಬೇರೆ ಬೇರೆ ಕ್ಷೇತ್ರದವರು ನಮ್ಮ ಜೀವನದ ಬೇರೆ ಬೇರೆ ಕ್ಷೇತ್ರದವರು ರಾಜಕಾರಣಿಗಳು ಟೆಕ್ನಿಷಿಯನ್ಸ್ ಟೆಕ್ನೋಕ್ರಾಟ್ಸ್ ವಿಜ್ಞಾನಿಗಳು ಅವರೆಲ್ಲ ಬರೆಯೋದ್ರಿಂದ ಅದು ಸಂಪದ್ಭರಿತವಾಗ್ತಾ ಇದೆ ಹೀಗಾಗಿ ಉದ್ದೇಶ ಅದಕ್ಕೆ ನಾನು ಆತ್ಮಚರಿತ್ರೆಗಳನ್ನು ಬಹಳ ಯಾಕೆ ಇಷ್ಟಪಡ್ತೀನಿ ಅಂದರೆ ಸಾಹಿತಿ ಆಗಬೇಕಾದ ಯಾವುದೇ ಪ್ರಾಥಮಿಕ ಲಕ್ಷಣಗಳು ಇಲ್ಲ ಅಂತ ಅನ್ಸ್ಕೊಂಡವರೆಲ್ಲ ಬಹಳ ಸಹಜವಾಗಿ ತಮ್ಮ ಎಕ್ಸ್ಪೀರಿಯನ್ಸನ್ನು ಬರ್ಬಿಡ್ಬೋದು ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಚನ್ನಬಸವನಗೌಡ ಅಂತ ಒಬ್ಬ ಎಂ ಎಲ್ ಎ ಇದ್ರು ನಾನೊಬ್ಬ ಸಾರ್ವಜನಿಕ ಪುಸ್ತಕ ಬರೆದಿದ್ದಾರೆ ಯಾವುದು ಕೆಟ್ಟ ಕಾವ್ಯ ಓದೋ ಬದಲು ನಾನು ಆ ಪುಸ್ತಕ ಓದ್ತೇನೆ ಯಾಕಂದರೆ ಆದರೆ ಕನ್ನಡದ ಸಾಹಿತಿಗಳಲ್ಲಿ ಏನೋ ಒಂದು ಭಾವನಾತ್ಮಕವಾಗಿ ರಾಜಕಾರಣದ ಬಗ್ಗೆ ವಿಜ್ಞಾನದವ್ರಿಗಿಂತ ನಾವು ಹೆಚ್ಚು ಬಲ್ಲವರು ಈ ಥರದ್ದು ಏನೋ ಕೆಲವು ಗ್ರಹಿಕೆಗಳಿರ್ಬೋದು ಈಗಂತೂ ಕನ್ನಡ ಸಾಹಿತ್ಯ ಅತ್ಯಂತ ಸಮೃದ್ಧತೆಯನ್ನು ಪಡೆತಿರೋದು ವಿಜ್ಞಾನ ಬೇರೆ ಬೇರೆ ತಂತ್ರಜ್ಞಾನ ಬೇರೆ ಬೇರೆ ರೈತರು ಬರೀತಾ ಇರೋದು ತ್ಯಾನಂದೂರು ಪುಟ್ಟಣ್ಣ ರೈತ ಆತ್ಮಕಥೆ ಬರೆದ್ರು ಒಂದು ದೇಹಕ್ಕೆ ತಾವು ವೈದ್ಯರು ಬೇರೆ ಬೇರೆ ಪ್ರೋಟೀನ್ಸ್ ಮತ್ತು ವಿಟಮಿನ್ಸ್ ಬಂದರೆ ಹೇಗೆ ಅದರ ಶಕ್ತಿ ಸಿಕ್ತದೋ ಕನ್ನಡಕ್ಕೆ ಬೇರೆ ಬೇರೆ ಕ್ಷೇತ್ರದವ್ರು ಬರೆದಾಗ ಒಂದು ಅನುಭವ ಲೋಕದ ವೈವಿಧ್ಯ ಸಿಗ್ತದೆ ಆಲೋಚನಾ ವೈವಿಧ್ಯ ಸಿಗ್ತದೆ ಮತ್ತು ಭಾಷೆ ಅವ್ರು ಬಳಸೋ ಭಾಷೆ ಬಹಳ ಜೀವಂತ ಇರ್ತದೆ ನಮ್ಮ ತೋಂಟದಾರ್ಯ ಸ್ವಾಮೀಜಿಗಳು ಕನ್ನಡದಲ್ಲಿ ಮಾತಾಡುವಾಗ ನನಗೆ ಅದನ್ನು ಸಂಗೀತ ಕೇಳಬೇಕು ಅಂತ ಅನಿಸ್ತಾ ಸಂಗೀತ ಕೇಳ್ದಂಗೆ ಅನಿಸ್ತಾ ಇತ್ತು ಅದರಿಂದ ಕನ್ನಡ ಸಾಹಿತ್ಯಕ್ಕೆ ಈಗ ಅದಕ್ಕೇನಾದರೂ ನಿಶಕ್ತಿ ಬಂದಿದ್ದರೆ ಅದು ಆ ಶಕ್ತಿಯನ್ನು ತುಂಬಕ್ಕೆ ಸಾಧ್ಯ ಇರೋದು ಸಾಹಿತ್ಯದ ಅಧ್ಯಾಪಕರ ಎಂದು ನನ್ನ ಕರೆಯುವ ನನ್ನ ಸಮುದಾಯದ ಆಚೆ ಇರೋ ಜನ ಆದರೆ ಈ ಕರ್ನಾಟಕದಲ್ಲಿ ಕನ್ನಡ ಚಿಂತನೆ ಭಾಳ ಹೆಚ್ಚು ಬೆಳವಣಿಗೆ ಆಗದೆ ಇರೋದಕ್ಕೆ
ಈ ಸಾಹಿತಿಗಳೇ ಅವರು ಸಾಹಿತ್ಯದ ಬಗ್ಗೆಯೋ ರಾಜಕಾರಣದ ಬಗ್ಗೆಯೋ ಎಕನಾಮಿಕ್ಸು ಎಲ್ಲನೂ ಅವರೇನೆ ಬೋಧಕರಾಗಿ ನಿಂತುಬಿಟ್ರು ಕರ್ನಾಟಕದಲ್ಲಿ ಅದು ದೊಡ್ಡ ಸಮಸ್ಯೆ ಅಂತ ಕೆಲವರು ನಿಮ್ಮ ಸ್ನೇಹಿತರುಗಳು ಸೇರಿ ಕೆಲವರು ಕನ್ನಡ ಕವಿಗಳ ವಿರೋಧಿ ಸಂಘಗಳ ಅಘೋಷಿತ ಅಧ್ಯಕ್ಷರಾಗಿದ್ದ ಇದು ಒಂದು ಎರಡು ಮುಖ ಇದೆ ಇದಕ್ಕೆ ಒಂದು ಈಗ ತಮಿಳುನಾಡಲ್ಲಿ ಯಾರು ಪಬ್ಲಿಕ್ ಇಂಟೆಲಿಜೆನ್ಸು ಯಾರು ಜನಾಭಿಪ್ರಾಯ ರೂಪಿಸೋರು ಅಂದರೆ ಬಹಳ ಮುಖ್ಯವಾಗಿ ಸಿನಿಮಾ ನಟರು ಯಾಕಂದರೆ ತಮಿಳ್ ಟ್ರೆಡಿಷನಲ್ಲಿ ಸಿನಿಮಾ ನಟರಿಗೆ ಪೊಲಿಟಿಕ್ಸ್ ಜೊತೆಗೆ ಮತ್ತು ಬೌದ್ಧಿಕ ಲೋಕದ ಜೊತೆಗೆ ಒಂದು 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 ಆರ್ಗ್ಯಾನಿಕ್ ಆದ ರಿಲೇಷನ್ಸ್ ಸೊ ಪ್ರತಿ ರಾಜ್ಯದಲ್ಲೂ ಆ ಆರ್ಗ್ಯಾನಿಕ್ ರಿಲೇಷನ್ಸ್ ಬೇರೆ ಬೇರೆಯವ್ರ ಕಡೆ ಇರ್ಬೋದು ಕರ್ನಾಟಕದಲ್ಲಿ ಅದು ಹೆಚ್ಚು ಲೇಖಕರಲ್ಲಿ ಇದೆ ಅಂತ ನನಗೆ ಅನಿಸ್ಕೊಂಡಿದ್ದೀನಿ ಪಬ್ಲಿಕ್ ಇಂಟೆಲಿಜೆನ್ಸ್ ಯಾರು ಅಂತ ನೋಡಿದ್ರೆ ಕಾರಂತರು ಕುವೆಂಪು ಈಗ ದೇವನೂರು ಮಹಾದೇವ ಲಂಕೇಶ್ ಅನಂತಮೂರ್ತಿ ಗಿರೀಶ್ ಸ್ವಲ್ಪ ಕಾಲ ಹಿಗ್ಗೀರಂ ಇದು ಒಂದನೇದು ಅಂದರೆ ಕನ್ನಡದ ವಿಶಿಷ್ಟತೆ ಅದು ಕನ್ನಡದ ಲೇಖಕರು ತಮ್ಮ ಬರಹದ ಆಚೆ ಅತ್ಯುತ್ತಮ ಕಥೆ ಕಾದಂಬರಿ ಬರೆಯೋದ್ರ ಆಚೆ ಪಬ್ಲಿಕ್ ಇಂಟೆಲೆಕ್ಚುಯಲ್ ಆಗಿದೆ ಇಡೀ ನೋಡಿ ಕುವೆಂಪು ಅವರು ಒಳ್ಳೆಯ ವಾಗ್ಮಿ ಅಲ್ಲ ಭಾಷಣಕ್ಕೆ ಅವ್ರು ಕರೆದ್ರೆ ಭಾಳ ಕಷ್ಟಪಟ್ಟು ಬರ್ತಾಯಿದ್ರು ಆದರೆ 42 ಭಾಷಣ ಮಾಡಿದ್ದಾರೆ ಆ 42 ಭಾಷಣಗಳು ಎಂಥ ತುರ್ತಿನ ಭಾಷಣಗಳು ಅಂದರೆ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ ವಿಚಾರ ಕ್ರಾಂತಿಗೆ ಆಹ್ವಾನ ಮಲೆನಾಡಿನ ಯುವಕರಿಗೆ ಭಾರತವು ಸ್ವತಂತ್ರಗೊಳ್ಳುವ ಮುಂಚೆಯೇ ಸ್ವತಂತ್ರಗೊಂಡ ಮೇಲೆ ಒಂದು ಸಿವಿಲ್ ಸೊಸೈಟಿನಲ್ಲಿ ಹೇಗೆ ಒಬ್ಬ ಇಂಡಿವಿಜುವಲ್ ಇರಬೇಕು ಅನ್ನೋ ಡೆಫಿನೇಷನ್ ಇದೆ ಅಲ್ಲಿ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಒಂದು ವೈಬ್ರೆಂಟ್ ಸಿವಿಲ್ ಸೊಸೈಟಿ ಹೆಂಗಿರಬೇಕು ಒಂದು ಐಡಿಯಾ ಆಫ್ ಇಂಡಿಯಾ ಒಂದು ಐಡಿಯಾ ಆಫ್ ಕರ್ನಾಟಕ ಮಂಡಿಸಿದ್ದಾರೆ ಇದು ನಮ್ಮ ಲೇಖಕರು ತಮ್ಮ ಕತೆ ಕವಿತೆಗಳ ಆಚೆ ನಿರ್ವಹಿಸಿದ ಸಾಂಸ್ಕೃತಿಕ ಜವಾಬ್ದಾರಿ ಇದು ಕರ್ನಾಟಕದ ವಿಶಿಷ್ಟತೆ ಇದು ಒಂದನೇ ಮುಖ ಎರಡನೇ ಮುಖ ಪಠ್ಯಪುಸ್ತಕದ ಇಶ್ಯೂ ನಡೀತಾ ಇದೆ ಬೇರೆ ಬೇರೆ ಇಶ್ಯೂ ರೈತರ ಚಳುವಳಿ ಇಶ್ಯೂ ನಡೀತಾ ಇದೆ ಸಮಾಜ ವಿಜ್ಞಾನಿಗಳು ಚರಿತ್ರೆಯವರು ಅರ್ಥಶಾಸ್ತ್ರಜ್ಞರು ರಾಜಕೀಯ ವಿಜ್ಞಾನಿಗಳಿಗೆ ಯಾರು ಬಾಯಿ ಕಟ್ಟಿದ್ದಾರೆ ಮಾತಾಡಬಾರ್ದು ಅಂತ ಯಾಕೆ ಅವರು ತಮ್ಮ ಈಗ ರೈತ ಚಳುವಳಿ ಮೇಲೆ ನನ್ನಂತಹ ಏನೋ ಹರಟೆಯಾಗಿ ಬರೆಯೋ ಮನುಷ್ಯನಿಗಿಂತ ಅವರು ಹೆಚ್ಚು ಅಧಿಕೃತವಾಗಿ ಮಾತಾಡಬಹುದು ಅದರಿಂದ ಇವ್ರ ಗೈರುಹಾಜರಿ ಇದೆಯಲ್ಲ ಇವರ ಮೌನ ಇದೆಯಲ್ಲ ಈ ಸಮಾಜ ವಿಜ್ಞಾನಿಗಳ ಮೌನ ನನ್ನನ್ಸುತ್ತೆ ನಮ್ಗೆ ಎಲ್ಲೂ ಪ್ರಾಬ್ಲಮ್ ಇದೆ ಯಾಕಂದ್ರೆ ಐನ್ಸ್ಟೈನ್ ಹೀ ಸ್ಪೋಕ್ ಎಗ್ನಿಸ್ಟ್ ನಾಸಿಸಂ ಅಲ್ವಾ ವಿಜ್ಞಾನಿ ಅವನು ಅದರಿಂದ ಯಾರಿಗೆ ಗುತ್ತಿಗೆ ಕೊಡೋ ಪ್ರಶ್ನೆ ಅಲ್ಲ ಯಾರಿಗೆ ಇದು ಕೆಡುಕನಿಸ್ತದೆ ಅದನ್ನು ಇದು ತಪ್ಪು ಅಂತ ಹೇಳುವಂತಹ ಒಂದು ಕೆಲಸ ಮಾಡಬೇಕು ಅಂತ ನನಗೆ ಅನಿಸ್ತದೆ ಸಮಾಜ ವಿಜ್ಞಾನದ ಕನ್ನಡ ಮೇಷ್ಟ್ರುಗಳು ಇದನ್ನ ಆಕ್ಯುಪೈ ಮಾಡ್ಕೊಂಡಿದ್ದಲ್ಲ ಉಳಿದವರ ಗೈರು ಹಾಜರಿ ಇದು ಎದ್ದು ಕಾಣ್ತಾ ಇದೆ ಬಟ್ ಕನ್ನಡ ಮೇಷ್ಟ್ರುಗಳು ಮಾಡ್ತಿರುವಂತಹ ಪ್ರತಿಕ್ರಿಯೆಗಳಲ್ಲಿ ಈ ರಾಜಕೀಯ ಪ್ರಜ್ಞೆ ಮತ್ತು ಅರ್ಥಶಾಸ್ತ್ರೀಯ ಒಂದು ತಿಳುವಳಿಕೆ ಕೊರತೆ ಇದೆ ಅನ್ನೋದು ನಮ್ಗೆ ಗೊತ್ತಿದೆ ಬಟ್ ಅನಿವಾರ್ಯ ಆ ವಾಕ್ಯೂಮ್ನಲ್ಲಿ ಅವರು ರಿಯಾಕ್ಟ್ ಮಾಡ್ತಿದ್ದಾರೆ ಐ ಥಿಂಕ್ ಎಲ್ಲ ಕ್ಷೇತ್ರದ ಬುದ್ಧಿಜೀವಿಗಳು ಮಾತಾಡಕ್ಕೆ ಶುರು ಮಾಡಿದರೆ ಹೆಚ್ಚು ಚೆನ್ನಾಗಿರುತ್ತೆ ಈಗ ನೀವು ಪಠ್ಯಪುಸ್ತಕದ ವಿಚಾರ ಪ್ರಸ್ತಾಪ ಮಾಡಿದ್ರಿ ಇದು ಭಾಳ ಜನಕ್ಕೆ ತಪ್ಪು ನಡೀತಿದೆ ಈ ಥರ ಆಗಬಾರ್ದಾಗಿತ್ತು ಪಠ್ಯಪುಸ್ತಕಗಳಲ್ಲಿ ವಿಷ ತುಂಬೋ ಕೆಲಸ ನಡೀತಿದೆ ಇದೆಲ್ಲ ಮಾತು ನಡೀತಿದೆ ಆದರೆ ಈ ಪ್ರಕ್ರಿಯೆ ಆಗಲೇ ಭಾಳ ಕಾಲದಿಂದ ನಡೀತಿದೆ ವಿಶ್ವವಿದ್ಯಾಲಯಕ್ಕೆ ಆ ರೀತಿಯಾದಂಥ ಅಪಾಯ ಬಂದಿತ್ತು ಕನ್ನಡ ವಿಶ್ವವಿದ್ಯಾಲಯಕ್ಕೂ ಆ ರೀತಿಯ ಅಪಾಯ ಬಂದಿತ್ತು ಹಾಗಾಗಿ ಇದನ್ನು ಎದುರಿಸಲಿಕ್ಕೆ ಒಂದು ಮುಂಚೆನೆ ತಯಾರಿ ಇರಬೇಕಾಗಿತ್ತು ಅಂತ ಅನ್ಸುತ್ತೆ ನನ್ನ ಅಭಿಪ್ರಾಯದಲ್ಲಿ ಬಿಜೆಪಿನ ಆಳ್ವಿಕೆಯ ಹಲವಾರು ರಾಜ್ಯಗಳಲ್ಲಿ ಹಲವಾರು ವರ್ಷಗಳಿಂದ ಆಳ್ವಿಕೆ ಮಾಡ್ತಿದೆ ಅಲ್ಲಿ ಹೋದ ಕಡೆಯೆಲ್ಲ ಅವರು ಮಾಡುವ ಬಹಳ ಮುಖ್ಯವಾದ ಕೆಲಸ ಪ್ರಾಥಮಿಕ ಶಿಕ್ಷಣ ಇಲಾಖೆಯನ್ನು ಹಿಡಿಯೋದು ಮತ್ತು ಸಂಸ್ಕೃತಿ ಇಲಾಖೆಯನ್ನು ಹಿಡಿಯೋದು ಯಾಕಂದರೆ ಅವುಗಳು ಎಳೆ ಮಕ್ಕಳ ಮತ್ತು ಭಾವನಾತ್ಮಕ ಎಂದು ಕರೆಯುವ ಕಲಾ ಲೋಕಗಳ ಒಂದು ವ್ಯಾಪ್ತಿಗೆ ಬರ್ತವೆ ಮತ್ತು ಅಲ್ಲಿ ತಮ್ಮ ಸಿದ್ಧಾಂತವನ್ನು ಪ್ರವೇಶಿಸುವುದು ಬಹಳ ಸುಲಭ ಅಂತ ಅವ್ರು ಭಾವಿಸಿದ್ದಾರೆ ಅದರಿಂದ ಅಲ್ಲೆಲ್ಲ ಈ ಕೆಲಸ ಮಾಡಿದ್ದಾರೆ ಬಟ್ ಅಲ್ಲೆಲ್ಲ ಇಷ್ಟು ದೊಡ್ಡ ಪ್ರತಿರೋಧ ಬಂದಿದ್ದು ನನಗೆ ಗೊತ್ತಿಲ್ಲ ನನಗನ್ಸುತ್ತೆ ನನ್ನ ಸೀಮಿತ ತಿಳುವಳಿಕೆಯಲ್ಲಿ ಹೇಳೋದಾದರೆ ಇಡೀ ಭಾರತದ ಬೇರೆ ಬೇರೆ ರಾಜ್ಯಗಳ ಬಿಜೆಪಿ ಆಳ್ವಿಕೆ ಚರಿತ್ರೆಯಲ್ಲಿ ಇಷ್ಟು ದೊಡ್ಡ ಚಾಲೆಂಜ್ ಇಷ್ಟು ದೊಡ್ಡ ಒಂದು ಸಾರ್ವಜನಿಕ ಪ್ರತಿರೋಧ ಇಡೀ ರಾಜ್ಯದ ತುಂಬ ಬಂದದ್ದು ಕರ್ನಾಟಕದಲ್ಲಿ ಇದುವರೆಗೆ ಅದು ಸಣ್ಣ ಪುಟ್ಟ ಲೆವೆಲಲ್ಲಿ ಆಕ್ಷೇಪಗಳ ಹಾಗೆ ಇತ್ತು ಈಗ ಅದೊಂದು ಚಳುವಳಿಯಾಗಿ ಬಂದಿದೆ ಇದಕ್ಕೆ ಕಾರಣ ಬಸವಣ್ಣ ಮತ್ತು ಕುವೆಂಪು ಅವರ ಚಿಂತನೆ ನಮ್ಮ ಒಳಗಡೆ ಇದ್ದದ್ದು ಆ ಚಿಂತನೆ ಯಾವಾಗಲೂ ಕೆಲವೊಮ್ಮೆ ಮಲಗಿರ್ತದೆ ಕೆಲವೊಮ್ಮೆ ಎಚ್ಚರ ಆಗ್ತದೆ ಅದಕ್ಕೆ ಕುವೆಂಪು ಹೇಳಿದ್ರು ಸತ್ತಂತಿಹರನ್ನು ಬಡಿದೆಚ್ಚರಿಸು ಅಂತ
ಹೀಗಾಗಿ ಈಗ ಬಡಿದು ಎಚ್ಚರಿಸಿದಂತಾಗಿದೆ. ಎಚ್ಚರಿಸಿದ್ದು ಸರ್ಕಾರ ಬಡಿದು ಎಚ್ಚರಿಸಿದೆ, ಎಚ್ಚರಿಸಿದಂತಾಗಿದೆ. ಅನೇಕ ಸಲ ಎದುರಾಳಿಗಳ ದುಷ್ಕೃತ್ಯಗಳೇ ನಮಗೆ ಎಚ್ಚರವನ್ನು ಕೊಡ್ತಾವೆ ಅಂತ ಅನಿಸ್ತಾರೆ. ಕರ್ನಾಟಕದಲ್ಲಿ ಬಹಳ ನ್ಯಾಯಬದ್ಧವಾಗಿ, ಅದೊಂದು ಬರೀ ರಾಜಕೀಯ ಕಾರಣಕ್ಕಾಗಿ ಅಲ್ಲ, ನಮ್ಮ ಅತ್ಯುತ್ತಮ ನಮ್ಮ ನಾಡನ್ನು ಕಟ್ಟಿದ ಅತ್ಯುತ್ತಮ ಜನರ ಅತ್ಯುತ್ತಮ ಮನಸ್ಸುಗಳ ಪಾಠಗಳನ್ನು ಯಾಕೆ ತೆಗೆದ್ರಿ ಎನ್ನುವ ಒಂದು ನ್ಯಾಯಬದ್ಧ ಬೇಡಿಕೆಯಾಗಿ ಅದು ಶುರುವಾಗಿದೆ. ಅದೊಂದು ರಾಜಕೀಯ ಆಂದೋಲನವಾಗಿ ಕೂಡ ಅದು ರೂಪುಗೊಳ್ತಾ ಇದೆ ಅಂತ ಅನಿಸ್ತದೆ. ಆದರೂ ಹಿಂದೆ ಇಂಥ ಒಂದು ವಿದ್ಯಮಾನ ನಡೆದಿದ್ದರೆ ವಿಶ್ವವಿದ್ಯಾಲಯಗಳ ಅಧ್ಯಾಪಕರುಗಳು ಯಾವ ರೀತಿ ಇಲ್ಲಿ ಪ್ರತಿಕ್ರಿಯಿಸಬಹುದಿತ್ತು, ಕನ್ನಡ ಅಧ್ಯಾಪಕರುಗಳು ಸೇರಿ ಯಾವ ರೀತಿ ಪ್ರತಿಕ್ರಿಯಿಸಬಹುದಿತ್ತು, ಆ ವಲಯದಿಂದ ಅಂಥ ತೀವ್ರವಾದಂಥ ಪ್ರತಿಕ್ರಿಯೆ ಇಲ್ಲ. ಮತ್ತು ಇದು ಕಳೆದ 20-30 ವರ್ಷಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳು ಕೂಡ ಡೆಲ್ಯೂಟ್ ಆಗಿರೋದರ ಸೂಚಕವಾಗಿದೆ ಅಂತ ನಿಮ್ಗೆ ಅನ್ಸಲ್ವಾ ಸರ್? ನಾನು ಈ ಹಿಂದೆ ಹೇಳಿದ ಹಾಗೆ ಭಾರತದ ಬಹಳ ಮುಖ್ಯ ಬಿಕ್ಕಟ್ಟುಗಳು ಏನಿವೆ, ಉದಾಹರಣೆಗೆ ರೈತಾಪಿ ಸಮಸ್ಯೆ ಇಡೀ ಭಾರತದ ಬಿಕ್ಕಟ್ಟು, ಅಥವಾ ಭಾರತ ವಿಶ್ವ ಏನು ಗ್ಲೋಬಲೈಸೇಷನ್ನ ಇದಕ್ಕೆ ಸಹಿ ಮಾಡಿದ್ದು ಬಹಳ ದೊಡ್ಡ ಬಿಕ್ಕಟ್ಟಿನ ಸನ್ನಿವೇಶಗಳು. ಆವಾಗ ಕೂಡ ಈ ಪ್ರತಿಕ್ರಿಯೆ ಬಹಳ ದೊಡ್ಡದಾಗೇನಿಲ್ಲ, ಆದರೆ ಕೆಲವರು ಎದ್ದು ಕಾಣ್ತಾ ಇದ್ರು ಬಹುಶಃ ನಿಮ್ಮಂಥವರು, ಹಾಗಾಗಿನೂ ಇದ್ದಿರ್ಬೋದು. ಇಲ್ಲ, ಆದರೆ ಏನು ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾಭ್ಯಾಸದ ಇಲಾಖೆನ ಪದ್ಧತಿ ಒಳಗಡೆನೆ ಸಾರ್ವಜನಿಕ ಇಶ್ಯೂಗಳಿಗೆ ಪ್ರತಿಕ್ರಿಯೆ ಮಾಡುವ ವಿಷಯದಲ್ಲಿ ತಿಳುವಳಿಕೆಯ ಕೊರತೆಯೋ ಧೈರ್ಯದ ಕೊರತೆಯೋ ಏನೋ ಸಮಸ್ಯೆ ಇದೆ ಅಂತ ನನಗೆ ಅನಿಸ್ತದೆ. ಸೊ ವ್ಯಕ್ತಿಗಳು ಕಾಣ್ತಾರೆ, ಆದರೆ ಸಮುದಾಯವಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ, ಸಮುದಾಯವಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಇನ್ನೂ ಒಂದು ಕಾರಣ ಇರ್ಬೋದಂತ ಸರ್, ನೀವು ಆಗಲೇ ಒಪಿನಿಯನ್ ಮೇಕರ್ಸ್ ಯಾರು ಬೇರೆ ಬೇರೆ ರಾಜ್ಯಗಳಲ್ಲಿ ಅಂತ ಹೇಳ್ತಾ, ತಮಿಳ್ನಾಡಿನಲ್ಲಿ ಅದು ಸಿನಿಮಾ ನಟರು ಇರ್ಬೋದು, ಕನ್ನಡದಲ್ಲಿ ಅದು ಸಾಹಿತಿಗಳು ಒಪಿನಿಯನ್ ಮೇಕರ್ಸ್ ಆಗಿದ್ರು ಅಂತ. ಆದರೆ ಕಳೆದ 20 ವರ್ಷದಲ್ಲಿ ಒಂದು ಆ್ಯಂಟಿ ಇಂಟೆಲೆಕ್ಚುಯಲಿಸಂ ಕಾರಣಕ್ಕಾಗಿಯೂ, ಮತ್ತು ಕೆಲವು ಬುದ್ಧಿಜೀವಿಗಳನ್ನು ಸಾಹಿತಿಗಳನ್ನು ಗುರಿ ಮಾಡಿ ಅವರ ವಿರುದ್ಧ ನಡೆಸಿದ ಅಭಿಯಾನಗಳ ಕಾರಣಕ್ಕಾಗಿಯೂ ಅವರು ದೇ ಆರ್ ನೋ ಮೋರ್ ಒಪಿನಿಯನ್ ಮೇಕರ್ಸ್. ಆ ಒಪಿನಿಯನ್ ಮೇಕಿಂಗ್ ಎಲ್ಲೋ ಒಂದು ಕಡೆ ಉತ್ಪಾದನೆ ಆಗ್ತಾ ಇದೆ. ಹಂಗಾಗಿ ಸಾಹಿತಿಗಳ ರೋಲು ಕೂಡ ಆ ಪ್ರಮಾಣಕ್ಕೆ ಕಡಿಮೆ ಆಗಿರ್ಬೋದಾ? ಇದೊಂದು ಬಹಳ ದುರದೃಷ್ಟಕರ ಘಟನೆ. ಯಾಕಂದ್ರೆ ಕರ್ನಾಟಕದ ಸಮಾಜ ಮೂಲತಃ ಅದರ ಲಿಟ್ರರಿ ಟ್ರೆಡಿಷನ್ ಬಹಳ ವಿಚಾರವಾದಿಯಾದದ್ದು. ನಮ್ಮ ಮೊದಲ ಕಾದಂಬರಿನೇ ಇಂದಿರಾಬಾಯಿ 1899 ಸುಧಾರಣವಾದಿ ಕಾದಂಬರಿ ಅದು. ಅದು ಇಂದಿರಾಬಾಯಿ ಅಥವಾ ಸದ್ಧರ್ಮ ವಿಜಯ. ಆ ಸದ್ಧರ್ಮ ಯಾವುದು ಅಂತ ಹೇಳಿದ್ರೆ, ಒಬ್ಬ ವಿಧವೆಗೆ ಬಾಲ ವಿಧವೆಗೆ ಒಬ್ಬ ಇಂಗ್ಲೆಂಡಿಂದ ಬಂದ ತರುಣ ಮದುವೆ ಆಗೋದು, ಈ ಥರದ್ದೆಲ್ಲ ಬಹಳ ರ್ಯಾಷನಲಿಸ್ಟ್ ಆದಂತಹ ಒಂದು ಚಿಂತನಾ ಕ್ರಮ ಮೊದಲಿಂದಲೇ ಇತ್ತು. ನಮ್ಮ ಪಂಡಿತ ತಾರನಾಥರನ್ನು ನೆನೆಸ್ಕೊಳ್ತೇನೆ ನಾನು. 1921-50 30 ವರ್ಷ ಅವರು ಪ್ರೇಮಾಯತನ ಆಶ್ರಮ ಕಟ್ಟಿ ಅಲ್ಲಿ ಧರ್ಮ ಸಂಭವ ಅಂತ ಒಂದು ಪುಸ್ತಕ ಬರೀತಾರೆ. ಫೆಮಿನಿಸಮ್ ಕನ್ನಡದಲ್ಲಿ ಕಾಣಿಸ್ಕೊಳ್ದಿರೋ ಕಾಲದಲ್ಲಿ ಆ ಥರದ ಪುಸ್ತಕಗಳು ಬಂತು. ಗೌರೀಶ್ ಕಾಯ್ಕಿಣಿ, ಕಾರಂತರು, ಮೂರ್ತಿರಾಯರು, ಕುವೆಂಪು, ಸೊ ಇವರೆಲ್ಲರೂ ಕೂಡ ಒಂದು ದೊಡ್ಡ ವೈಚಾರಿಕ ಪರಂಪರೆಯನ್ನು ಮಾಡಿದರು. ಮತ್ತು ಬಂಡಾಯ ದಲಿತ ಸನ್ನಿವೇಶ ಬಂದಾಗಲಂತೂ ಸೊ ಇಡೀ ಕನ್ನಡ ಸಾಹಿತ್ಯದಲ್ಲಿ ಪಶ್ಚಿಮದ ವಿಚಾರವಾದ ಇದೆಯಲ್ಲ, ವೈಚಾರಿಕ ತರ್ಕದಿಂದಲೇ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವ ಬದಲಿಸುವ ಒಂದು ಸಾಧ್ಯತೆ ಇದೆ ಅಂತ ನಂಬಿದ ಒಂದು ವೈಚಾರಿಕತೆ ಬಹಳ ದಟ್ಟವಾಗಿ ಇತ್ತು. ಅದು ಇಡೀ ಭಾರತದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿಲ್ಲ. 90ರ ದಶಕದ ನಂತರ ಈ ಧರ್ಮದ ಹೆಸರಿನಲ್ಲಿನ ರಾಜಕಾರಣ ಇದರ ಮೇಲೆ ಒಂದು ದೊಡ್ಡ ಹೊಗೆಯಾಗಿ ಬಂತು ಅಂತ ನನಗೆ ಅನಿಸ್ತದೆ. ಅದರಲ್ಲೂ ಚಿಂತಕ ವಿಚಾರವಾದ ವೈಚಾರಿಕತೆ ಅನ್ನೋದು ಒಂದು ಬಿಡುಗಡೆ ಆಗಿರುವಂತಹ ಒಬ್ಬ ವಿಮೋಚಿತ ವ್ಯಕ್ತಿಯ ಸಂಕೇತ ಆಗಿದ್ದರೆ ಈಗ ಅದೊಂದು ಸ್ಟಿಗ್ಮಾ ಅದು. ಯಾಕಂದರೆ ವೈಚಾರಿಕತೆ ವಿಚಾರವಾದ ಅನ್ನೋದನ್ನು ಬಹಳ ಕೆಟ್ಟ ಶಬ್ದಗಳಲ್ಲಿ ಹೇಳಲಾಗ್ತಿದೆ, ವಿಚಾರವಾದಿಗಳನ್ನು ಕೊಲ್ಲಲಾಗ್ತಿದೆ. ಆ ದೃಷ್ಟಿಯಿಂದ ಕುವೆಂಪು ಮತ್ತು ಕಾರಂತರು ಈಗ ಬರೆದಿದ್ದರೆ ಅವರು ಪೆಟ್ಟ ತಿನ್ನಬೇಕಾಗ್ತಿತ್ತು ಏನೋ. ಸೊ ಒಂದು ಸಿಸ್ಟಮೆಟಿಕ್ ಆಗಿ ಇಡೀ ಭಾರತದಲ್ಲಿ ಧಾರ್ಮಿಕ ನೆಲೆಯ ರಾಜಕಾರಣ ಮುಂಚೂಣಿಗೆ ಬಂದದ್ರಿಂದ ಈ ವೈಚಾರಿಕತೆಯ ಈ ಲೋಕ ಕಾಣ್ತಿದೆ. ಇಲ್ಲ ಸರ್, ಈ ಬಗೆಯ ಲಿಟ್ರರಿ ಟ್ರೆಡಿಷನ್ ಇರುವ ಕರ್ನಾಟಕದಲ್ಲಿ ನಿಮಗೆ ಒಂದು ಬಲಪಂಥೀಯ ರಾಜಕಾರಣ ಈ ರೀತಿ ವಿಜೃಂಭಿಸಲಿಕ್ಕೆ ಸಾಧ್ಯ ಆಗಿದೆ. ಆ ರೀತಿಯ ಲಿಟ್ರರಿ ಟ್ರೆಡಿಷನ್ ಇಲ್ಲದ ಆಂಧ್ರ, ತಮಿಳ್ನಾಡು ಮತ್ತು ಕೇರಳದಲ್ಲಿ ಲಿಟ್ರರಿ ಟ್ರೆಡಿಷನ್ನೇ ಇರಲಿಲ್ಲ ಈ ರೀತಿಯ ವೈಚಾರಿಕವಾದ್ದು ಅಂತ ಹೇಳ್ತಿಲ್ಲ. ಆದರೆ ನೀವು ಕರ್ನಾಟಕದಲ್ಲಿ ಇದು ಫೋರ್ ಫ್ರಂಟಲ್ಲಿ ಇತ್ತು, ಒಂದು ವಿಚಾರವಾದವನ್ನು ಜನರ ಮಧ್ಯೆ ತೆಗೆದುಕೊಂಡು ಹೋಗೋದು. ಆ ರೀತಿ ಇಲ್ಲದ ಬೇರೆ ಬೇರೆ ಚಳುವಳಿಗಳ ಹಿನ್ನೆಲೆಯಿಂದ ಜನಸಾಮಾನ್ಯರನ್ನು ಪ್ರಭಾವಿಸಿದ ರಾಜ್ಯಗಳು, ಅಲ್ಲಿ ಬಲಪಂಥೀಯ ರಾಜಕಾರಣ ಈ ಮಟ್ಟದ ಪ್ರಭಾವ ಇಲ್ಲ. ಈ ಹಿನ್ನೆಲೆಯಲ್ಲಿ
ನೀವು ಇದು ವೀಕ್ನೆಸ್ ಇಲ್ಲಿ ಅಥವಾ ಅಲ್ಲಿ ಬಲಪತಿಯ ರಾಜಕಾರಣಕ್ಕೆ ಸ್ಪೇಸ್ ಸಿಗದಿರೋದಕ್ಕೆ ಕಾರಣ ಅಲ್ಲಿನ ರಾಜಕಾರಣದ ಒಳಗಡೆನೆ ಆ ವೈಚಾರಿಕತೆ ಇರೋದು ನನ್ನ ತಿಳುವಳಿಕೆಯಲ್ಲಿ ಸೀಮಿತ ತಿಳುವಳಿಕೆಯಲ್ಲಿ ಯಾಕಂದರೆ ಅಲ್ಲಿ ಪೆರಿಯಾರ್ ವಾದ ಇಡೀ ಡಿ ಎಂ ಕೆಯ ರಾಜಕೀಯ ಚಿಂತನೆಯನ್ನು ರೂಪಿಸ್ತು ಕೇರಳದಲ್ಲಿ ಕರ್ನಾಟಕದಲ್ಲೂ ಜನತಾ ಪರಿವಾರದ ರಾಜಕಾರಣದ ಒಳಗಡೆ ಒಂದು ರೀತಿಯ ಸಮಾಜವಾದಿ ಲೋಹ್ಯವಾದಿ ಪ್ರಭಾವ ಇತ್ತು ಅದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲ ಯಾಕಂದರೆ ಅಲ್ಲಿ ಸಿನಿಮಾ ಪೆರಿಯಾರ್ ವಾದದ ವೈಚಾರಿಕತೆ ಮತ್ತು ರಾಜಕಾರಣ ಮತ್ತು ತಮಿಳ್ ಸಂಸ್ಕೃತಿ ಇವು ನಾಲ್ಕು ಘಟಕಗಳು ಏಕೀಭವಿಸುತ್ತವೆ ಅದು ಬಹಳ ಕರ್ನಾಟಕದಲ್ಲಿ ಹಾಗಿಲ್ಲ ಅದರಿಂದ ಪ್ರತಿ ರಾಜ್ಯದಲ್ಲಿ ಬಲಪಂಥೀಯ ರಾಜಕಾರಣ ಬಾರದೇ ಇರಲಿಕ್ಕೆ ಕೇವಲ ಈ ಲೇಖಕರ ವಿಚಾರವಾದ ಇರೋದು ಇಲ್ಲಿರೋದು ಕಾರಣ ಅಲ್ಲ ಅಲ್ಲಿನ ಮೂಲಭೂತವಾಗಿ ವಿರೋಧ ಪಕ್ಷಗಳಲ್ಲಾಗಲಿ ಅಥವಾ ಆಡಳಿತ ಪಕ್ಷದಲ್ಲಾಗಲಿ ಇರುವ ಇನ್ಹೆರಿಟೆಂಟ್ ಆದ ಒಂದು ವೈಚಾರಿಕತೆಯು ಒಂದು ಕಾರಣ ಇರಬಹುದು ಅಂತ ನನಗೆ ಅನಿಸುತ್ತೆ ಸರ್ ಕರ್ನಾಟಕದ ಯಾವುದೇ ಮೂಲೆಗೆ ಹೋದರೆ ನಿಮ್ಗೆ ಅಲ್ಲೊಂದು ನಿಮ್ಗೆ ಪರಿಚಯ ಇರುವಂಥ ಒಂದು ಯಾವುದೋ ಒಂದು ಜಾಗ ಇರುತ್ತೆ ಮತ್ತು ನಿಮ್ಮನ್ನು ಅಭಿಮಾನಿಸುವ ಶಿಷ್ಯಕೋಟಿ ಇರುತ್ತೆ ಇಷ್ಟು ಅಂದರೆ ಈ ಮೇಷ್ಟ್ರ ಪರಂಪರೆ ಒಂದಿದೆ ಲಂಕೇಶ್ವರನ ಆ ರೀತಿಯಲ್ಲಿ ಮೇಷ್ಟ್ರು ಅಂತ ಎಸ್ ಎಸ್ ಹಿರೇಮಠರನ್ನ ಆ ರೀತಿ ಆರಾಧಿಸೋರು ಇದ್ದಾರೆ ನಿಮ್ಮ ಬಗ್ಗೆನೂ ಅದೇ ರೀತಿಯ ಒಂದು ಆರಾಧನೆ ಇದೆ ಆರಾಧನೆ ಒಳ್ಳೇದಲ್ಲ ಏನಿದೆ ಹೆಂಗೆ ಸಾಧ್ಯ ಆಯಿತು ಸರ್ ಯಾಕಂದರೆ ನೀವೇನಲ್ಲಿ ಯೂನಿವರ್ಸಿಟಿನಲ್ಲಿ ನಿಮ್ಗೇನು ಅಂಡರ್ ಗ್ರಾಜ್ಯುಯೇಷನ್ ಇರಲಿಲ್ಲ ಬಹುಶಃ ಭಾಳ ವರ್ಷಗಳ ಕಾಲ ಪೋಸ್ಟ್ ಗ್ರಾಜ್ಯುಯೇಷನ್ ಕೂಡ ಇರಲಿಲ್ಲ ನೀವು ಅಷ್ಟು ಮಕ್ಕಳಿಗೆ ಪಾಠ ಮಾಡಿಲ್ಲ ಆದರೆ ಇಷ್ಟೊಂದು ಜನ ನಿಮ್ಮನ್ನು ಮೇಯಿಸ್ಕೊ ಅಂತ ಒಂದು ನಾನು ತಿರುಗಾಟಕ್ಕೆ ಹೋದಾಗ ಸಿಕ್ಕ ಗೆಳೆಯರವರಲ್ಲಿ ಅಂದರೆ ಒಂದು ಯಾವುದೋ ಊರಿಗೆ ಹೋದರೆ ಅಲ್ಲಿ ನನ್ನ ಸಾಹಿತ್ಯ ಓದಿರೋ ಒಬ್ಬ ಯಾರೋ ಒಬ್ಬ ಗೆಳೆಯ ಇದ್ದರೆ ಆ ಇಡೀ ಊರನ್ನು ತೋರಿಸೋದಕ್ಕೆ ಆತ ನನಗೆ ಅಲ್ಲಿ ಮಾರ್ಗದರ್ಶಿ ಆಗ್ತಾ ಇದ್ರು ಮತ್ತು ಈ ಆನ್ಲೈನ್ ಎಲ್ಲ ಬಂದಮೇಲೆ ನಮ್ಮದಲ್ಲದ ಬೇರೆ ಬೇರೆ ವಿಶ್ವವಿದ್ಯಾಲಯದ ರಿಸರ್ಚ್ ವಿದ್ಯಾರ್ಥಿಗಳ ಜೊತೆಗೆ ನಾನು ಚರ್ಚೆ ಮಾಡುವ ಒಂದು ಅಭ್ಯಾಸನ ಇಟ್ಕೊಂಡಿದ್ದೀನಿ ಮತ್ತು ಸಾಮಾನ್ಯವಾಗಿ ರಾತ್ರಿ ಊಟ ಆದಮೇಲೆ 10-10:30 ಆ ಕಾಲ ಅವ್ರದ್ದು ಸೊ ಯಾವ ದಿನಕ್ಕೆ ವಾರಕ್ಕೆ 2-3 ಜನ ಆದರೂ ನನಗೆ ನನ್ನ ಜೊತೆಗೆ ಚರ್ಚೆ ಮಾಡ್ತಾರೆ ಹೀಗಾಗಿ ಬೇರೆ ಬೇರೆ ವಿಶ್ವವಿದ್ಯಾಲಯದವ್ರ ಜೊತೆಗೆ ಸ್ವಲ್ಪ ಮೆಥಡಾಲಜಿ ವಿಷಯದಲ್ಲಿ ನಾನು ಕೆಲವು ಪುಸ್ತಕಗಳನ್ನು ಬರೆದೆ ಅದು ಕೂಡ ಕಾರಣ ಇರಬಹುದು ಮತ್ತು ಮುಖ್ಯವಾಗಿ ಫೀಲ್ಡ್ ವರ್ಕ್ ಫೀಲ್ಡ್ ವರ್ಕ್ಗೆ ಹೋದಾಗ ಗೆಳೆತನ ಮೂರನೇದಾಗಿ ಈ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಿಂದ ನಾನು ಬರೆಯೋ ಬರಹಗಳು ಫೇಸ್ಬುಕ್ಕಲ್ಲಿ ತುಂಬ ಒಂದು ನೆಟ್ವರ್ಕನ್ನು ಕ್ರಿಯೇಟ್ ಮಾಡಿದಂಗಿದೆ ಅದು ಆರಾಧನೆ ಅಂತ ನಾನು ಅಂದ್ಕೊಂಡಿಲ್ಲ ಆರಾಧನೆ ಆಗಿದ್ರೆ ತಪ್ಪದು ಕೆಲವರು ತುಂಬ ಕ್ರಿಟಿಕಲ್ ಆಗಿ ಕೂಡ ಇದ್ದಾರೆ ಇಲ್ಲ ಫೇಸ್ಬುಕ್ನಲ್ಲಿ ಕಾಣಿಸೋದು ನೀವು ಫೇಸ್ಬುಕ್ಕಿನ ಹೊರಗೆ ನೀವು ಗಳಿಸ್ಕೊಂಡಿರುವಂಥ ಅಭಿಮಾನಿಗಳು ಅಲ್ಲಿ ಬಂದು ಪ್ರತಿಕ್ರಿಯಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ ಈ ಫೇಸ್ಬುಕ್ಕು ಸಾವಿರಾರು ಜನರ ಬರಹಗಾರರನ್ನ ಹುಟ್ಟಾಕಿದೆ ಅಲ್ಲಿ ಬಹುಶಃ ಅಲ್ಲಿವರೆಗೆ ತೇಜಸ್ವಿಯವರು ಆರೋಪಿಸಿದ ಹಾಗೆ ಕನ್ನಡ ಸಾಹಿತ್ಯ ಅನ್ನೋದು ಕನ್ನಡ ಮೇಷ್ಟ್ರುಗಳ ಕುಲಕಸಬು ಅಂತಾಗಿತ್ತು ಈಗ ಹಾಗಲ್ಲದೆ ಬೇರೆ ಬೇರೆ ಬಗೆಯ ಜನ ಬರಿತಾ ಇದ್ದಾರೆ ಈ ವಿದ್ಯಮಾನ ನೀವು ಹೇಗೆ ನೋಡ್ತೀರಿ ಮುದ್ರಿತ ಕನ್ನಡ ಸಾಹಿತ್ಯದ ಒಂದು ಸಂಸ್ಕೃತಿ ಏನಿದೆ ಪುಸ್ತಕ ಮುದ್ರಣ ಆಗೋದು ಯಾಕಂದರೆ ಲೇಖಕರ ಬಹಳ ದೊಡ್ಡ ಸಮಸ್ಯೆ ಪ್ರಕಾಶಕರು ಅದು ಕವಿಗಳಿಗಂತೂ ಅದು ತುಂಬ ಚೆನ್ನಾಗಿ ಮನವರಿಕೆ ಆಗಿದೆ ಯಾಕಂದರೆ ಮಾರಾಟ ಆಗುತ್ತೋ ಇಲ್ವೋ ಅನ್ನೋದು ಬಹಳ ದೊಡ್ಡ ಮಾನದಂಡ ಹೀಗಾಗಿ ಆ ಪುಸ್ತಕಗಳ ಮೂಲಕ ಬರಹ ಮಾಡೋದು ಮತ್ತು ಬರಹಗಾರನಾಗೋದು ಒಂದು ದೊಡ್ಡ ಸವಾಲಿತ್ತು ಆ ಒಂದು ತಡೆಯನ್ನೇ ಇದು ಓಪನ್ ಮಾಡಿಬಿಟ್ಟಿದೆ ಯಾರೂ ಈಗ ಬರೀಬಹುದು ಮತ್ತು ಬರಹಗಾರರಾಗಬಹುದು ಅದರಿಂದ ಬೇಕಾದಷ್ಟು ಭಾಷೆಯನ್ನು ಭಾಷೆಯ ಬಗ್ಗೆ ಯಾವ ಒಂದು ಸೆನ್ಸಿಬಿಲಿಟಿ ಇಲ್ಲದೆ ಕೂಡ ಬರೆಯೋಕ್ಕೆ ಸಾಧ್ಯ ಆಗಿದೆ ಅನೇಕರು ಮತ್ತು ಸೆಲ್ಫ್ ಏನು ಪ್ರೆಸೆಂಟೇಷನ್ ನಮ್ಮನ್ನು ನಾವೇ ಚಿತ್ರಿಸ್ಕೊಳ್ಳೋದು ಜಾಸ್ತಿ ಆಗಿದೆ ಈ ಥರದ ಕೆಲವು ಆಮೇಲೆ ಬೈದೊಡಗುವಂತಹದ್ದು ಎಲ್ಲ ಇದೆ ಇದರ ಆಚೆ ನಂಗೆ ಬಹಳ ಇಂಪಾರ್ಟೆಂಟ್ ಆಗಿ ತೆರೆದಿರೋ ಲೋಕ ಯಾವುದು ಅಂತಂದರೆ ವಿಶಿಷ್ಟವಾದ ಅನುಭವ ಮತ್ತು ಆಲೋಚನೆ ಇರೋದು ಬರಿಬಹುದು ಅಂತ ಹೀಗಾಗಿ ಎಷ್ಟೋ ನಾನು ಅಲ್ಲಿ ತುಂಬ ಇಷ್ಟಪಟ್ಟು ಓದ್ತಿರೋರು ಯಾರೂ ಕೂಡ ಸಾಹಿತ್ಯವನ್ನು ಶಾಸ್ತ್ರೀಯವಾಗಿ ಕಲಿತವರು ಅಲ್ವೇ ಅಲ್ಲ ತಮ್ಮ ಕ್ಷೇತ್ರದಲ್ಲಿದ್ದವರು ವಿಶಿಷ್ಟವಾದ ಅನುಭವ ಮತ್ತು ಚಿಂತನೆ ಉಳ್ಳವರು ಆ ಒಂದು ಚಿಂತನಾ ಬಹುತ್ವ ಮತ್ತು ಅನುಭವದ ಬಹುತ್ವ ಮತ್ತು ಭಾಷಿಕ ಬಹುತ್ವ ಅದಕ್ಕೆ ಹೆಚ್ಚು ಮುದ್ರಿತ ಸಾಹಿತ್ಯಕ್ಕಿಂತ ಈ ಡಿಜಿಟಲ್ ಸಾಹಿತ್ಯ ಓಪನ್ ಅಪ್ ಮಾಡಿದೆ ಅಂತ ನನಗೆ ಅನಿಸ್ತು ನೀವು ಈ ಹಿಂದೆ 10-15 ವರ್ಷಗಳ ಕೆಳಗಡೆ ಬರಿಬೇಕಾದ್ರೆ ಇಂತಹ ಯುವ ಲೇಖಕ ಲೇಖಕಿಯರನ್ನ ನಾನು ಗಮನಿಸ್ತಾ ಇದ್ದೀನಿ ಇವರು ಈ ರೀತಿಯಲ್ಲಿ ಬರೀತಿದ್ದಾರೆ ಅಂತ ಅನ್ನೋದನ್ನ ಹೇಳಿದಿರಿ ಅಂತ ಆ ಥರ ಬರೆದಿದ್ದೀರಿ ಫೇಸ್ಬುಕ್ನಲ್ಲಿ ಆ ರೀತಿಯಲ್ಲಿ ಬರೀತಿರೋರು ನೀವು ಗುರುತಿಸಿರೋ ಅಂತ ವಿಶೇಷ ಅಂತ ಅನಿಸಿರೋರು ಯಾರು ವೆರಿ ಇಂಟ್ರೆಸ್ಟಿಂಗ್ ನಾನು ಲಲಿತ ಪ್ರಬಂಧ ಬರೆದ್ಮೇಲೆ ತುಂಬ ಜನ ಮಹಿಳೆಯರು ಓದುಗರಾದರು
ಒಂದು ಫಾರ್ಮ್ಗೆ ಜೆಂಡರ್ ಕನೆಕ್ಟಿವಿಟಿ ಇರ್ತದೆ ಅಂತ ನನಗೆ ಅನಿಸಿದ್ದು. ಜೆಂಡರ್ ಸೆಕ್ಸ್ ಒಂದು ಹೆಣ್ಣು ಗಂಡು ಜೆಂಡರ್ ಅಲ್ಲ. ಯಾಕಂದರೆ ಅಲ್ಲಿ ನಾನು ತಂದ ಲೋಕ ಏನಿದೆ ಅದು ಹೆಚ್ಚು ಹಿತ್ತಲು ಮನೆ ಅಡಿಗೆ ಸಾರು ಇತ್ಯಾದಿ. ಅಂದರೆ ನನ್ನ ಬೇರೆ ಬೇರೆ ಪುಸ್ತಕಗಳು ಬೇರೆ ಬೇರೆ ಬಗೆಯ ಓದುಗ ಲೋಕಕ್ಕೆ ನನಗೆ ಕನೆಕ್ಟ್ ಮಾಡ್ತಾ ಬಂದಿವೆ. ಆ ದೃಷ್ಟಿಯಿಂದ ನಾನು ಅದೃಷ್ಟವಂತ ಇರ್ಬೋದು. ಉದಾಹರಣೆಗೆ ಮ್ಯೂಸಿಕ್ ಥಿಯೇಟರ್ ಮತ್ತು ಸಿನಿಮಾಗಳನ್ನು ಕುರಿತ ಲೋಕಕ್ಕೆ ನಾನು ಅಮೀರ್ ಬಾಯಿ ರಿಸರ್ಚ್ ಮಾಡ್ತಾ ನಾನು ಮುಂಬೈ ಸೊಲ್ಲಾಪುರ ಪುಣೆ ಎಲ್ಲ ತುಂಬ ಓಡಾಡಿ ನಾನು ಮಾಡುವಾಗ ಒಂದು ಹೊಸ ಅದಕ್ಕೆ ಆ ಪುಸ್ತಕಕ್ಕೆ ಅತಿ ಹೆಚ್ಚು ಓದುಗರು 80+ 70+ ಎಲ್ಲ ವೃದ್ಧರು. ಏಕೆಂದರೆ ಆಕೆ 40s ಭಾಳ ದೊಡ್ಡ ಗಾಯಕಿ. ಹೀಗಾಗಿ ಅಥವಾ ರಿಸರ್ಚ್ ಮೆಥಡಾಲಜಿ ಮೇಲೆ ಬರೋದು ಪುಸ್ತಕನ ಬೇರೆ ಯಾರೂ ಓದೋದಿಲ್ಲ, ಇವರೇ ಓದ್ತಾರೆ. PhD ಮಾಡಿದವರು ಆಮೇಲೆ PhD ಮುಗಿದ ಮೇಲೆ ಅವರು ಬಿಟ್ಟಲ್ಲ. ಸೊ ಪ್ರತಿ ಪುಸ್ತಕಕ್ಕೆ ಒಂದು ಬೇರೆ ಬೇರೆ ಓದುಗ ವಲಯ ನನಗೆ ಕನೆಕ್ಟ್ ಆಗ್ತಿದೆ. ಅದಕ್ಕೆ ನಾನು ಅನೇಕ ಸಲ ಹೇಳ್ತೇನೆ, ನನ್ನ ಚಿಲ್ಲರೆ ಅಂಗಡಿ ಅಂತ ಎಲ್ಲಾನು ಇದೆ. ಕಡಲೆಯಿಂದ ಹಿಡಿದು ಕಸ್ಪರ್ಗೆವರೆಗೂ ಎಲ್ಲ ಆ ಥರ ಒಂದು ಹೊಸ ಓದುಗ ಲೋಕ. ನನಗನ್ಸುತ್ತೆ ಎಲ್ಲ ಲೇಖಕರು ಕೂಡ ತಮ್ಮ ಅನುಭವವನ್ನು ಚಿಂತನೆಯನ್ನು ಚಾನಲೈಸ್ ಮಾಡೋಕ್ಕೆ ಬೇರೆ ಬೇರೆ ಫಾರ್ಮನ್ನು ಪ್ರಕಾರವನ್ನು ಶೋಧ ಮಾಡಬೇಕು ಅಂತ ಅನಿಸುತ್ತೆ. ಬಹುಶಃ ಮಾರ್ಪೇಸ್ ತಮ್ಗೆ ಗೊತ್ತಿರ್ಬೋದು, ಜರ್ನಲಿಸ್ಟ್ ಆಗಿದ್ದರು ಅವರು. ಜರ್ನಲಿಸ್ಟ್ ಆಗಲಿಕ್ಕೆ ಹಿಂಜರಿಲಿಲ್ಲ. ಮಾಸ್ಟಿ ಜರ್ನಲಿಸ್ಟ್ ಆಗಿದ್ದರು, ಕಾರಂತರು ಜರ್ನಲಿಸ್ಟ್ ಆಗಿದ್ದರು. ನಮ್ಮ ಲೇಖಕರಲ್ಲಿ ಏನೋ ಒಂದು ಒಂದು ಕೆಲವು ಬರಹಗಾರರಲ್ಲಿ ನಾವು ಈ ಫಾರ್ಮಲ್ಲೇ ಬರೀಬೇಕು, ಕವಿತೆನೇ ಬರೀಬೇಕು, ಅದು ಬರೆದ್ರೆ ನನಗನ್ಸುತ್ತೆ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಅತ್ಯುತ್ತಮ ಅಭಿವ್ಯಕ್ತಿಯನ್ನು ಎಲ್ಲ ಫಾರ್ಮಲ್ಲಿ ನಾವು ಹುಡುಕ್ಬೋದು. ಹಾಗೆ ಕನ್ನಡದ ಪತ್ರಿಕಾ ಮಾಧ್ಯಮ ಅಂಕಣಕಾರರು, ಅಪಾರವಾದ ಅಂಕಣಕಾರರನ್ನು, ಪ್ರತಿಭಾವಂತ ಅಂಕಣಕಾರರನ್ನು, ಉದಾಹರಣೆಗೆ ಎ ನಾರಾಯಣ್ ಬರೀ ಪೊಲಿಟಿಕಲ್ ಅನಾಲಿಸಿಸ್ ಮಾಡ್ತಾರೆ ಅಂತ ನನಗೆ ಅನಿಸೋದಿಲ್ಲ. ನಾರಾಯಣ್ ಪೊಲಿಟಿಕಲ್ ಫಿಲಾಸಫಿ ಬಗ್ಗೆ ಮಾತಾಡ್ತಾರೆ. ಅದು ದಿನೇಶ್ ಅಮೀನ್ ಮಟ್ಟಿ ಆ ಪತ್ರಕರ್ತರ ಕ್ಷೇತ್ರದಿಂದ ಬಂದು ಬಹಳ ದೊಡ್ಡ ಮಟ್ಟದ ಚಿಂತಕರಾಗಿ ನಮಗೆ ನಮ್ಮನ್ನು ಓದಿಸ್ತವರು ಅವರು. ಆ ಥರದ ಒಂದು ಲೇಖಕರ ಬಹುತ್ವವನ್ನು ನಾವು ಯಾವಾಗಲೂ ಸ್ವಾಗತಿಸಬೇಕು ಅಂತ ಅನಿಸುತ್ತೆ. ಈ ಎಲ್ಲ ಬರಹಗಾರರಿಗೆ ಅದರಲ್ಲೂ ಸೃಜನಶೀಲ ಲೇಖಕರಿಗೆ ಅವರ ಬಾಲ್ಯ ಅದು ಅವ್ರಿಗೆ ಒಂದು ದೊಡ್ಡ ಸಂಪತ್ತನ್ನು ಕೊಟ್ಟಿರುತ್ತೆ. ಅಲ್ಲಿಂದನೇ ಮತ್ತೆ ಮತ್ತು ಹಳ್ಳಿಯ ಪ್ರಜ್ಞೆ ಅವರನ್ನ ರೂಪಿಸುತ್ತೆ. ಕೆಲವ್ರಿಗೆ ಮಾತ್ರ ನಗರ ಪ್ರಜ್ಞೆ ಇರುತ್ತೆ. ಲಂಕೇಶರಿಗಂತ ನಗರ ಪ್ರಜ್ಞೆ ಇತ್ತು ಅಂತ ದೇವನೂರು ಲಂಕೇಶ ಪತ್ತು ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ರು. ಆದರೆ ನಿಮ್ಮನ್ನು ನೋಡಿದ್ರೆ ನೀವು ತೀರಾ ಇತ್ತೀಚೆಗೆ ನೀವು ನಿಮ್ಮ ಊರಿಗೆ ವಾಪಸ್ಸು ಹೋಗಿ ನಿಮ್ಮ ಕುಲುಮೆ ಮತ್ತು ನಿಮ್ಮ ತಂದೆ ತಾಯಿಯಿಂದ ನೆನೆಸ್ಕೊಳ್ತಾ ಅಡುಗೆ ನೆನೆಸ್ಕೊಳ್ತಾ ಇಲ್ಲಿಂದ ಶುರು ಮಾಡಿದ್ರು. ಇದೇನು ಸರ್ ಕನ್ನಡದಲ್ಲಿ ಒಂದು ಹಳ್ಳಿಯಿಂದ ಬಂದ ಲೇಖಕರು ಅದನ್ನ ಆ ಗಾಢ ಅನುಭವ ಲೋಕವನ್ನ ಬಳಸಿ ಕೃತಿಗಳನ್ನು ಕಟ್ತಾರೆ. ಆದರೆ ನಗರದ ಅನುಭವಗಳಿಗೆ ಶಿಫ್ಟ್ ಆಗುವಾಗ ಅವ್ರ ಫಾರ್ಮಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸೋದನ್ನು ನೋಡ್ಬೋದು. ಆ ಶಿಫ್ಟ್ ಈಸಿ ಆಗಿರಲ್ಲ. ಯಾಕಂದರೆ ನಗರಾನುಭವವನ್ನು ನೀವು ಕೇವಲ ಭಾವನಾತ್ಮಕವಾಗಿ ಹಿಡಿಯೋಕ್ಕಾಗಲ್ಲ, ಅದಕ್ಕೆ ಬೇರೆ ಆದ ಒಂದು ಮನಸ್ಥಿತಿ ಬೇಕು. ಆದರೆ ಬಾಂಬೆ ಅಂಥ ನಗರದಲ್ಲಿ ಇದ್ದಂಥ ಜಯಂತ್ ಅವರು ಅಥವಾ ಉಮಾ ರಾವ್ ಥರದವರು ಅವ್ರು ಬೇರೆ ಒಂದು ಲೋಕವನ್ನು ಹೇಳ್ತಾರೆ. ಹಂಗೆ ನೋಡಿದ್ರೆ ನಮ್ಮಲ್ಲಿ ನಗರ ಕೇಂದ್ರಿತವಾದ ಒಂದು ಮುಂಡೇನ್ ಲೈಫ್ ಅಂತ ಕರಿತೀವಲ್ಲ ದೈನಿಕ, ಅವುಗಳನ್ನು ಹಿಡಿಯೋ ಬರಹಗಾರರು ತುಂಬ ಕಡಿಮೆ ಇದ್ದಾರೆ. ಹಳ್ಳಿಯಿಂದ ಬಂದವರು ತುಂಬ ಇದ್ದಾರೆ. ಹಂಗೆ ನೋಡಿದ್ರೆ ನಗರ ಕೇಂದ್ರಿತವಾದ ಸಾಹಿತ್ಯ ಅತ್ಯಂತ ಹೆಚ್ಚು ಕರ್ನಾಟಕದ ಎಕಾನಮಿಯನ್ನು ಇನ್ಫ್ಲೂಯೆನ್ಸ್ ಮಾಡ್ತಿರುವ ಮತ್ತು ಬೇರೆ ಬೇರೆ ಬಗೆಯ ತಲ್ಲಣಗಳನ್ನು ಹುಟ್ಟಿಸ್ತಾ ಇರೋ ಜಾಗ ಅಂದರೆ ನಗರ. ಅದ್ರ ಮೇಲೆ ಲಿಟ್ರೇಚರ್ ಕಡಿಮೆ ಇದೆ. ಅದಕ್ಕೆ ಕಾರಣ ಬಾಲ್ಯದ ಬಗೆಗಿನ ಒಂದು ರೊಮ್ಯಾಂಟಿಕ್ ಆದ ಒಂದು ಭಾವನಾತ್ಮಕವಾದ ಸಂಬಂಧ. ನಾನು ನೆನಪುಗಳು ಬರಿತಾ ಇದ್ದೀನಿ ಒಂದು ಆತ್ಮಕಥೆ ಥರ. ಒಂದೊಂದು ವಿಚಿತ್ರ ಅದು ಕರ್ನಾಟಕದ ಬಹಳ ಜನರ ಲೈಫಲ್ಲೂ ನಡೆದಿದೆ. ಅಂದರೆ ಹಳ್ಳಿಯಿಂದ ನಾವೆಲ್ಲರೂ ಬಹಳಷ್ಟು ಜನ ಹಳ್ಳಿಯಿಂದ ನಗರಕ್ಕೆ ಶಿಫ್ಟ್ ಆದವರು. ಆ ಒಂದು ಸ್ಥಳಾಂತರ ಏನಿದೆ ಆ ಸ್ಥಳಾಂತರದಲ್ಲಿ ಹಳ್ಳಿ ನಗರವಾಗಿ, ಹಳ್ಳಿಗಳಲ್ಲಿ ನಗರದ ಕನಸು ಮತ್ತು ನಗರಗಳಲ್ಲಿ ಹಳ್ಳಿಗೆ ಹೋಗುವ ಈ ಜಂಜಾಟದಲ್ಲಿ ಅವೆರಡನ್ನೂ ಬರೀತಾ ಇದ್ದೀನಿ. ನನ್ನಪ್ಪ ಒಬ್ಬ ವೃತ್ತಿಪರ ಏನು ಕಸಬುದಾರ ಆಗಿದ್ದ ಕುಲ್ಮೆ ಮತ್ತು ಕೃಷಿಕನೂ ಆಗಿದ್ದ ಮತ್ತು ಅವನು ನನ್ನಂಗೆ ಚಿಲ್ಲರೆ ಅಂಗಡಿ ಎಲ್ಲ ಕೆಲಸನೂ ಮಾಡ್ತಿದ್ದ. ಹೀಗಾಗಿ ಆ ಲೋಕಗಳನ್ನು ನಾನು ಬರಿತಾ ಇದ್ದೀನಿ. ಗೊತ್ತಿಲ್ಲ ಈಗ ನಾನು ನನ್ನ ವೃತ್ತಿ ಲೋಕದ ಅಥವಾ ಮಧ್ಯ ವಯಸ್ಸಿನ ಲೋಕದ ಈಗಿನ ಲೋಕದ ಅನುಭವಗಳಿಗೆ ಬಂದಾಗ ಅದನ್ನು ಹೇಗೆ ನಿಭಾಯಿಸ್ತೇನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಬಾಲ್ಯದಲ್ಲಿದ್ದೇನೆ. ನಾನು ಆಗಲೇ ಕೇಳಿದ್ದೀನಂದು ಈ ಫೇಸ್ಬುಕ್ನಲ್ಲಿ ಬರಿತಾ ಇರುವಂಥ ಬರಹಗಾರರಲ್ಲಿ ನೀವು ವಿಶೇಷ ಅಂತ ಗುರುತಿಸಿದಂಥ ಬರಹಗಾರರು ಯಾರು? ಯಾಕಂದರೆ ಈ ರೀತಿ ಯುವ ಲೇಖಕ ಲೇಖಕಿಯರನ್ನು ಶೋಧಿಸೋ ಕೆಲಸನ ನೀವು ಆಗಾಗ್ಗೆ ಮಾಡಿದಿರಿ. ಬಹುಶಃ ಗೌರಿ ಲಂಕೇಶ್ ಪತ್ರಿಕೆಯಲ್ಲಿ ನೀವು ಒಂದು ಸೀರೀಸೇ ಬರೆದಿರಿ ಅನ್ಸುತ್ತೆ ಹೊಸ ಬರಹಗಾರರು. ಈಗ ಹೆಸರು ಕೆಲವು ಪಟ್ಟಿ ಮಾಡಿದ್ರೆ
ಮಿಸ್ಸಾಗ್ಬಿಡೋ ಭಯ ಇದೆ ನನಗೆ. ಆದರೆ ತಕ್ಷಣಕ್ಕೆ ಹೊಳೆದ ಕೆಲವು ಹೆಸರು ಹೇಳ್ತೀನಿ. ಉದಾಹರಣೆಗೆ ರಾಜೇಂದ್ರ ಪ್ರಸಾದ್ ಬರಿತಾ ಇದ್ದಾರೆ ಅಡುಗೆ ಬಗ್ಗೆ, ಮ್ಯೂಸಿಕ್ ಬಗ್ಗೆ, ಲಿಟ್ರೇಚರ್ ಬಗ್ಗೆ ಮತ್ತು ಗ್ಯಾಸ್, ಆಕ್ಸಿಜನ್ ಗ್ಯಾಸ್ ಬಗ್ಗೆ ಎಷ್ಟೊಂದು ವಿಷಯ ಬರೀತಿದ್ದಾರೆ. ಬುದ್ಧಿಸಂ ಬಗ್ಗೆ ಎಷ್ಟೊಂದು ವಿಷಯವನ್ನು ಬರೀತಿದ್ದಾರೆ. ನನಗೆ ಆಶ್ಚರ್ಯ ಆಗ್ತದೆ. ಆತ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ಆದರೆ ಸಾಹಿತ್ಯದ ಬಗ್ಗೆ ಅವರ ಪರ್ಸೆಪ್ಷನ್ ನಮಗಿಂತ ತುಂಬ ಡಿಫ್ರೆಂಟ್ ಆಗಿತ್ತು. ನಮ್ಮ ನಾಗೇಗೌಡರು ಬರೀತಿದ್ದಾರೆ, ಅವರು ತಂತ್ರಜ್ಞಾನದ ಹಿನ್ನೆಲೆಯವರು. ಹಾಗೆ ಒಂದು ದೊಡ್ಡ ಪಟ್ಟಿನೇ ಇದೆ, ಅನೇಕ ಯುವಕರು ಯುವತಿಯರು ಬರಿತಾ ಇದ್ದಾರೆ. ಅವುಗಳನ್ನು ನಾನು ಬಹಳ ಆಸಕ್ತಿಯಿಂದ ನೋಡ್ತೇನೆ. ನೋಡುವಾಗ ನನಗೆ ಇಷ್ಟೇ, ಆ ಲೋಕ ಹೊಸ ಅನುಭವ ಲೋಕ ಆಗಿದೆಯಾ ಮತ್ತು ನನ್ನ ತಿಳುವಳಿಕೆಯನ್ನು ಒಡಿತಾ ಇದೆಯಾ, ಒಂದು ಹೊಸ ತಿಳುವಳಿಕೆಯನ್ನು ಕೊಡ್ತಾ ಇದೆಯಾ ಮತ್ತು ಕನ್ನಡ ಭಾಷೆಯನ್ನು ಆ ಅನುಭವದ ಅಭಿವ್ಯಕ್ತಿಗೆ ಪಳಗಿಸ್ತಾ ಇದೆಯಾ ಅಂತ. ವಸು, ಬಹಳ ಮುಖ್ಯವಾಗಿ ಕನ್ನಡ ಆಡುಭಾಷೆಯಲ್ಲಿದೆ ಮತ್ತು ಶಿಕ್ಷಣದ ನೆಲೆಯಿಂದ, ಆಡಳಿತದ ನೆಲೆಯಿಂದ ಮತ್ತು ಉನ್ನತ ಶಿಕ್ಷಣದ ನೆಲೆಯಿಂದ ಹಿಂಜರಿತಾ ಇರುವಂತಹ ವಾಸ್ತವ ಇರುವಾಗ ಅದಕ್ಕೊಂದು ಧಾರಣಾ ಶಕ್ತಿಯನ್ನು, ಯಾವುದೇ ಒಂದು ಚಿಂತನೆಯನ್ನು ಕನ್ನಡದಲ್ಲೇ ಅಭಿವ್ಯಕ್ತಿ ಮಾಡಬಹುದು, ಅಭಿವ್ಯಕ್ತಿ ಆದ ಅದನ್ನು ನಾವು ಓದ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಹುಟ್ಟಿಸ್ಬೇಕಾದ್ರೆ ಅದನ್ನು ಪಳಗಿಸ್ಬೇಕು ನಾವು, ಅದಕ್ಕೊಂದು ಧಾರಣಾ ಶಕ್ತಿಯನ್ನು ಕೊಡಬೇಕು. ಎಲ್ಲ ಲೇಖಕರು ಬರೀತಿರುವಂಥದ್ದು ನನ್ನ ತಕ್ಷಣ ಹೊಳೆದಿಂದ ಎರಡು ಹೆಸರು ಹೇಳಿದೆ, ತುಂಬ ಜನ ಹಾಗೆ ಬರೀತಿದ್ದಾರೆ, ಅದನ್ನು ನಾನು ಬಹಳ ಆಸಕ್ತಿಯಿಂದ ಓದ್ತಾ ಇದ್ದೇನೆ. ಸರ್, ಉದ್ದಕ್ಕೂ ಕರ್ನಾಟಕಕ್ಕೆ ಮೈಸೂರು ಬೆಂಗಳೂರು ಏನು ಕನ್ನಡದ ಬರಹಗಾರರಿಗೆ ಸಾಹಿತ್ಯಕ್ಕೆ ಕೇಂದ್ರವಾಗಿರಲಿಲ್ಲ, ಧಾರವಾಡನೂ ಆ ರೀತಿ ಒಂದು ಕೇಂದ್ರವಾಗಿತ್ತು. ಮತ್ತು ಕಳೆದ ಒಂದು 20-30 ವರ್ಷದಲ್ಲಿ ಬಂದಂಥ ತುಂಬ ಜನ ಕವಿಗಳು ಕವಿಯತ್ತರು ಉತ್ತರ ಕರ್ನಾಟಕದವರಿದ್ದಾರೆ. ಆದರೆ ಈ ಫೇಸ್ಬುಕ್ನಲ್ಲಿ ಬರಿತಾ ಇರೋರು ಮತ್ತು ಈ ಕ್ಲಬ್ ಹೌಸ್ನಲ್ಲಿ ಬಂದು ಮಾತನಾಡಿದವರಲ್ಲಿ ಉತ್ತರ ಕರ್ನಾಟಕದವರು ಬಹಳ ಕಡಿಮೆ ಇದ್ದಾರೆ ನಿಮಗೆ ಸಾಪೇಕ್ಷವಾಗಿ ಇದಕ್ಕೆ ಹೋಲಿಸಿದ್ರೆ ಅನ್ನೋ ಅಂತ ಮಾತಿದೆ. ನಿಮ್ಗೇನಾದರೂ ಹಾಗೆ ಅನ್ಸುತ್ತಾ ಇದ್ರೆ ಅದಕ್ಕೆ ಕಾರಣ ಏನು? ಕನ್ನಡ ವಿಮರ್ಶೆ ಅಂತ ನೀವು ನೋಡಿ, ಸ್ವಲ್ಪ ಬೌದ್ಧಿಕವಾದ ಪ್ರಕಾರ ಅದು. ನೀವು ಅತ್ಯುತ್ತಮ ಕಾದಂಬರಿಕಾರರು, ನೀವು ನಿಜವಾಗ್ಲೂ ಉತ್ತರ ಕರ್ನಾಟಕದಲ್ಲೇ ಪಂಪ ರನ್ನ ಎಲ್ಲ ಅವರ ಜಾಗಗಳೆಲ್ಲ ಅದೇ ಕವಿರಾಜ ಮಾರ್ಗ, ಅದರ ಲೆಗಸಿ ನೋಡಿದ್ರೆ ಶರಣರು ಕಂಪ್ಲೀಟ್ ಉತ್ತರ ಕರ್ನಾಟಕದವರು. ಬಟ್ ಆಧುನಿಕ ಕಾಲದಲ್ಲಿ ನಿಜಾಮ್ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕದಲ್ಲಿ ಆ ಎರಡು ಪ್ರದೇಶಗಳಿದ್ದರಿಂದ ಅಲ್ಲಿ ಒಂದು ಬಗೆಯ ಇಂಗ್ಲೀಷ್ ಸಾಹಿತ್ಯದ ಒಂದು ಓದಿದೆಯಲ್ಲ, ಅದು ನಮ್ಮಲ್ಲಿ ಸಿಕ್ಕಂಗೆ ಸಿಗಲಿಲ್ಲ. ಯಾಕೆ ನಮ್ಮಲ್ಲಿ ಈ ಮೈಸೂರು ಯೂನಿವರ್ಸಿಟಿ, ನಾಲ್ವಡಿ ಮಹಾರಾಜರು ಇವರ ಆಧುನಿಕ ಮೈಸೂರನ್ನು ಕಟ್ಟುವ ಕನಸು ಅದು ಟಿಪ್ಪು ಕಾಲದಿಂದಲೇ ಶುರುವಾಯಿತು. ಆ ಮೈಸೂರಿನ ಆಧುನಿಕೀಕರಣ ಮತ್ತು ಇಂಗ್ಲೀಷ್ ಗೀತೆಗಳು ಅವರು ಬರೆದದ್ದು. ಸೊ ಇಂಗ್ಲೀಷು ಮತ್ತು ಪಶ್ಚಿಮದ ಸಾಹಿತ್ಯ ಚಿಂತನೆಗಳ ಜೊತೆಗೆ ಒಂದು ಅನುಸಂಧಾನ ಈ ಭಾಗದಲ್ಲಿ ನಡೆದಷ್ಟು ಮಟ್ಟಿಗೆ ಅಲ್ಲಿ ನಡೀಲಿಲ್ಲ. ಹೈದರಾಬಾದ್ ಕರ್ನಾಟಕದಲ್ಲಿ ಉರ್ದು ಹೆಚ್ಚು ಪ್ರಭಾವಶಾಲಿಯಾಗಿತ್ತು, ಅದಕ್ಕೆ ಇಂಗ್ಲೀಷ್ನಷ್ಟು ಒಂದು ಆಧುನಿಕ ಪ್ರಜ್ಞೆ ಇಲ್ಲದೇ ಇರೋ ಭಾಷೆ. ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣವೇ ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಸೊ ಹೀಗೆ ಚಾರಿತ್ರಿಕ ಕಾರಣಗಳಿವೆ. ಹೀಗಾಗಿ ಕನ್ನಡದ ಅತ್ಯುತ್ತಮ ವಿಮರ್ಶಕರು ಅಂತ ನೀವು ಪಟ್ಟಿ ಮಾಡಿದ್ರೆ ಹೆಚ್ಚು ಕಡಿಮೆ ಎಲ್ಲ ಮೈಸೂರಿನವರು. ಈ ವಿಶ್ವವಿದ್ಯಾಲಯಗಳ ಪಾತ್ರ ಅದರಲ್ಲಿ ಬಹಳ ದೊಡ್ಡದಿದೆ. ಇದೇ ಮಾತು ಧಾರವಾಡದಿಂದ ಸಾಕಷ್ಟು ಜನ ಇತ್ತು ಇದ್ದಾರೆ, ಕುರ್ತಕೋಟಿ, ಗಿರಡ್ಡಿ, ಓನ್ಲಿ ಆಮೂರ, ಅಂದರೆ ಪ್ರಮಾಣದಲ್ಲಿ ಕಡಿಮೆ. ಇಡೀ ಆ ಸೈಜ್ ನೋಡಿದರೆ, ಆ ಭೌಗೋಳಿಕತೆ ನೋಡಿದರೆ ಭಾಳ ಕಡಿಮೆ. ಹೀಗಾಗಿ ನಾವು ಯಾವುದಾದ್ರೂ ಸೆಮಿನಾರ್ ಮಾಡುವಾಗ ಉತ್ತರ ಕರ್ನಾಟಕದವ್ರು ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡಿದ್ರೆ, ನೀವು ಯಾವುದೇ ಸೆಮಿನಾರ್ ಕರ್ನಾಟಕ ತಗೊಂಡು ನೋಡಿದ್ರೆ ಎಲ್ಲ ಮೈಸೂರು ಬೆಂಗಳೂರಿನವರೇ ಇದ್ದಾರೆ. ಇದಕ್ಕೊಂದು ಹಿನ್ನೆಲೆ ಇದೆ ಅಂತ ಅನಿಸ್ತದೆ. ಆದರೆ ಕವಿಗಳು ಕವಿಯತ್ರಿಯವರು ಈ ನಿಮಗೆ ಮೇ ಸಾಹಿತ್ಯ ಮೇಳದಲ್ಲಿ ಬಂದು ಭಾಗವಹಿಸುವವರು ತುಂಬ ಜನ ಉತ್ತರ ಕರ್ನಾಟಕದವರಿದ್ದಾರೆ. ಆದರೆ ನನಗೆ ಅಲ್ಲಿ ಪ್ರಶ್ನೆ ಹುಟ್ಟಿರೋದು, ಫೇಸ್ಬುಕ್ನಲ್ಲಿ ಬರೆಯುವವರು ಮತ್ತು ಕ್ಲಬ್ ಹೌಸ್ನಲ್ಲಿ ಬಂದು ಮಾತನಾಡಿದವರಲ್ಲಿ ಈ ಎರಡೂ ಭಾಗಕ್ಕೆ ದೊಡ್ಡ ವ್ಯತ್ಯಾಸ ಇದೆ ಅಂತ ಮಿತ್ರ ಅಂಬರೀಶ್ ನಿಗುಡೋಣಿ ಹೇಳ್ತಿರ್ತಾರೆ. ಕೆಲವೊಮ್ಮೆ ಕಥಾಸ್ಪರ್ಧೆಗಳಿಗೆ ಬಹುಮಾನ ಇದು ನಿರ್ಣಯ ಮಾಡೋದಕ್ಕೆ ಅವರಿಗೆ ಪತ್ರಗಳು ಇದು ಬಂದಾಗ, ಕಥೆಗಳು ಬಂದಾಗ, ಮೈಸೂರು ದಕ್ಷಿಣ ಕನ್ನಡ ಭಾಗದವರೆಲ್ಲರೂ ಟೈಪ್ಡ್ ಪ್ರತಿ ಕಳಿಸಿರ್ತಾರೆ, ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕನ್ನಡದವ್ರು ಬರಹದಲ್ಲಿ ಕಳಿಸಿರ್ತಾರೆ ಅಂತ. ನನಗದು ಬಹಳ ಸಿಂಬಾಲಿಕ್ ಅನ್ನಿಸ್ತು. ಅಂದರೆ ಶಿಫ್ಟ್ ಇನ್ನೂ ಬಹಳ ಆಗಿಲ್ಲ. ಅಂದರೆ ಚಾರಿತ್ರಿಕವಾಗಿ ಸ್ವತಂತ್ರ ಬಂದಮೇಲೂ, ಏಕೀಕರಣ ಆದಮೇಲೂ, ಮೈಸೂರು ಕರ್ನಾಟಕ ಆಗಿ ಬದಲಾದ್ಮೇಲೂ ಬಹಳ ದೊಡ್ಡ ಸಂಪತ್ತಿನ ಅಸಮಾನ ಹಂಚಿಕೆ, ಸೌಲಭ್ಯಗಳ ಅಸಮಾನ ಹಂಚಿಕೆ ಇದೆ. ಯಾಕೆ ಬೆಂಗಳೂರಿನಲ್ಲಿ ಎಲ್ಲ ಕಚೇರಿಗಳು ಗುಡ್ಡೆ ಹಾಕೊಂಡು ಕೂತಿದ್ದಾರೆ ಗೊತ್ತಿಲ್ಲ. ಸಾಂಕೇತಿಕವಾಗಿ ಅಲ್ಲೊಂದು ವಿಧಾನಸೌಧ ಕಟ್ಟಿಸಿದ್ದಾರೆ, ಬಿಟ್ಟರೆ ಸೌಲಭ್ಯಗಳು, ತಂತ್ರಜ್ಞಾನಗಳು ಇವುಗಳೆಲ್ಲವೂ ವಿಕೇಂದ್ರೀಕರಣಗೊಂಡಿಲ್ಲ ನಮ್ಮಲ್ಲಿ ಅಂತ ನನಗೆ ಅನಿಸ್ತಾರೆ. ಮತ್ತು ಈಗಲೂ ಹೊಟ್ಟೆಪಾಡಿಗಾಗಿ ಹೋರಾಟ ಮಾಡುವವ್ರ ಸಂಖ್ಯೆ ಬಹಳ ದೊಡ್ಡದಿದೆ. ನಮ್ಮ ದಕ್ಷಿಣ ಕರ್ನಾಟಕದ ಯಾವುದೇ ಹಳ್ಳಿ ತಾವು ತಿರುಗಿದ್ದೀರಿ ಉತ್ತರ ಕರ್ನಾಟಕ ನೋಡಿದರೆ ಅವು 50 ವರ್ಷ ಹಿಂದಿದ್ದೀವಿ. ಅದರಿಂದ ಈ ಬೌದ್ಧಿಕ
ಕವಿಗಳು ಜಾಸ್ತಿ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಅನ್ನು ಇಟ್ಕೊಂಡು ಬರೆಯೋರು ಜಾಸ್ತಿ ಇದ್ದಾರೆ, ಆದರೆ ಬೌದ್ಧಿಕ ಚರ್ಚೆಗಳಲ್ಲಿ ಯಾಕೆ ಬರ್ತಿಲ್ಲ ಅನ್ನೋದಕ್ಕೆ ಈ ಚಾರಿತ್ರಿಕ ಕಾರಣಗಳಿವೆ ಅಂತ ನನಗೆ ಅನಿಸುತ್ತೆ. ಸರ್, ಇವತ್ತೊಂದು ಈ ವಿಷಮ ಸನ್ನಿವೇಶದಲ್ಲಿ ಇದ್ದೀವಿ ಅಂತ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, ಈ ವಿಷಮತೆ ಸುಳಿಯಿಂದ ಸಮಾಜ ಹೊರಬರೋ ದಾರಿ ಹೆಂಗೆ? ಒಂದು ವೇಳೆ ಎಂದೋ ಒಂದು ದಿವಸ ಬರುತ್ತೆ ಅಂತ ಅಂದ್ಕೊಂಡ್ರೂ ಇವತ್ತಾಗಲೇ ಹಿಂಡಲ್ ಆಗಿರುವಂಥ ವಿಷ ಏನಿದೆ ಅದರ ಆಯಸ್ಸು ಎಷ್ಟಿರುತ್ತೆ ನಿಮ್ಗೇನಿಸುತ್ತೆ? ಒಂದು ಕಳೆದ 30 ವರ್ಷಗಳಿಂದ ಇವಾಗ 30 ವರ್ಷ ಆಯಿತು ಬಾಬ್ರಿ ಮಸೀದಿ ನೆಲಕ್ಕೆ ತಂದು ಕೆಡವಿ. ಈ 30 ವರ್ಷಗಳಲ್ಲಿ ಇಡೀ ಭಾರತ ಧರ್ಮದ ಹೆಸರಿನಲ್ಲಿ ಅನುಭವಿಸಿರುವ, ನಮ್ಮ ಭಾರತೀಯ ಸಮಾಜ ಅನುಭವಿಸಿರುವ ಹಿಂಸೆ, ಪರಸ್ಪರ ಮನುಷ್ಯ ಸಂಬಂಧಗಳು ಹರಿದು ಹೋಗಿರುವ ಬಗ್ಗೆ, ಧರ್ಮಗಳ ನಡುವೆ ನಡೆದಿರುವ ಈ ಕಲಹಗಳೆಲ್ಲವನ್ನು ನೋಡಿದರೆ ನಿಜವಾಗಲೂ 30 ವರ್ಷ ಒಂದು ದೇಶ ಎಷ್ಟು ದೂರ ಹೋಗಬೇಕಾಗಿತ್ತು ಅದು ಹೋಗೋಕ್ಕಾಗಿಲ್ಲ. ಅಂದರೆ ಯಾರು ಈ ಗಲಭೆಗಳನ್ನು ತಮ್ಮ ರಾಜಕೀಯ ಫಾಯ್ದೆಗಾಗಿ ಮಾಡ್ತಿದ್ದಾರೆ ಅವರಿಗೆ ಅರಿವ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಒಂದು ಸಮಾಜದಲ್ಲಿ ಮಾನವ ಸಂಬಂಧಗಳು, ನಾಗರಿಕ ಸಮಾಜದಲ್ಲಿ ಮಾನವ ಸಂಬಂಧಗಳು ಹದಗೆಟ್ಟಾಗ ಅದರ ಎಕಾನಮಿ ಬಹಳ ದೊಡ್ಡ, ಅದರ ಗ್ರಾಫಿಕ್ ಹೀಗೆ ಹೋಗೋಕ್ಕಾಗಲ್ಲ. ಅದರಿಂದಲೇ ನನಗೆ ಅನೇಕ ಸಲ ಅನಿಸ್ತದೆ ಧರ್ಮದ ಹೆಸರಿನಲ್ಲಿ ಹುಟ್ಟುವ ಎಲ್ಲ ಹಿಂಸೆಗಳು ದೇ ಆರ್ ಆ್ಯಂಟಿ ನ್ಯಾಷನಲ್ಸ್, ಯಾಕಂದರೆ ನಮ್ಮ ರಾಷ್ಟ್ರವನ್ನು ಮುನ್ನಡೆಗೆ ಸಾಗಿಸೋದಕ್ಕೆ ಅವು ಅಡ್ಡಿ ಆಗ್ತೀವಿ ಅಂತ ನನಗೆ ಅನಿಸ್ತಾ ಇದೆ. ಇದು ನಾವು ಕಂಡುಕೊಳ್ಬೇಕಾದ ಬಹಳ ಮೂಲಭೂತವಾದ ಸತ್ಯ. ಎರಡನೇದು, ಜಗತ್ತಲ್ಲಿ ಇದಕ್ಕಿಂತಲೂ ಭೀಕರವಾದ ಅಸಹನೆ, ದ್ವೇಷ, ಜನಾಂಗ ಹತ್ಯೆಗಳನ್ನು ಜಗತ್ತಿನ ಬೇರೆ ಬೇರೆ ದೇಶಗಳು ಕಂಡಿವೆ. ಉದಾಹರಣೆಗೆ ಜರ್ಮನಿ, ನಾನು ಮ್ಯೂನಿಕಲ್ಲಿ 30 ದಿನಗಳು ಇರಬೇಕಾದ ಸನ್ನಿವೇಶ ಬಂತು. ಅಲ್ಲಿ ತುಂಬ ಜನ ವಿದ್ವಾಂಸರ ಜೊತೆಗೆ ಒಡನಾಟ ಮಾಡಬೇಕಾಗಿ ಬಂತು. ಜೊಯ್ದನ್ ಬೋಸ್ ಅವರ ಸುದೀರ್ಘ ಇಂಟರ್ವ್ಯೂವನ್ನು ಮ್ಯೂನಿಕ್ ಯೂನಿವರ್ಸಿಟಿಯಲ್ಲಿ ನಾನು ಪ್ರಕಟ ಮಾಡಿದೆ. ಅವರಲ್ಲಿ ಅದನ್ನೇ ಕೇಳ್ತಾ ಇದ್ದೆ. ಅವ್ರು ಹೇಳ್ತಿದ್ರು, ಹಿಟ್ಲರ್ನ ಆಳ್ವಿಕೆಯಿಂದ ನಾವು ಎಷ್ಟು ಒಂಟಿಯಾಗಿಬಿಟ್ವಿ ಮತ್ತು ಎಷ್ಟು ಜಗತ್ತಲ್ಲಿ ಒಂಟಿಯಾದ್ವಿ ಮತ್ತು ನಮ್ಮ ಎಕಾನಮಿ ಎಷ್ಟು ಹಾಳಾಯಿತು. ತಮ್ಗೆ ಗೊತ್ತಿದೆ, ಜರ್ಮನಿ ಬೇರೆ ಬೇರೆ ತುಂಡುಗಳಾಗಿ ಹಂಚಿ ಹೊರದೋಯ್ತು. ಅದನ್ನು ದಾಟಿ ಹೊಸ ಜರ್ಮನಿ ಕಟ್ಟೋದಕ್ಕೆ ನಮಗೆ ತುಂಬ ವರ್ಷ ಬೇಕಾಯಿತು ಅಂತ. ಸೊ ಆ ಚಾರಿತ್ರಿಕ ನೆನಪನ್ನು, ಕಹಿಯನ್ನು ಮರೆತಿದ್ದಾರೆ ಅವರು. ಯಾಕಂದರೆ ಆ ವಿಷದಿಂದ ಹೊರತ ಜಗತ್ತಲ್ಲಿ ಇವತ್ತು ಅತಿ ಹೆಚ್ಚು ಯುದ್ಧದಿಂದ ಕಂಗಾಲಾದ, ಬೇರೆ ಬೇರೆ ಕಾರಣಕ್ಕೆ ಕಂಗಾಲಾದ ನಿರಾಶ್ರಿತರನ್ನು ಸ್ವಾಗತಿಸ್ತಿರೋ ದೇಶಗಳಲ್ಲಿ ಜರ್ಮನಿ ಕೂಡ ಒಂದು. ತನ್ನದೇ ದೇಶದ ಪ್ರಜೆಗಳನ್ನು ಯಾರ್ಯಾರನ್ನು ಕೊಲ್ಲಬೇಕು ಮತ್ತು ಹೊರಗಾಕ್ಬೇಕು ಅಂತ ಪಟ್ಟಿ ಮಾಡಿದ್ದ. ಯಾರ್ಯಾರನ್ನು ಒಳಗೆ ಕರಬೇಕು, ಕರ್ಕೋಬೇಕು ಅಂತ ಮಾಡ್ತಿದ್ದಾರೆ. ಮತ್ತು ಆ ದೇಶ ಆರ್ಥಿಕವಾಗಿ ಭಾಳ ಸುಸ್ಥಿರವಾದ ಆರ್ಥಿಕತೆ ಇರೋ ಯುರೋಪಿಯನ್ ದೇಶಗಳಲ್ಲಿ ಒಂದು. ಇದು ನಮಗೆ ಒಂದು ಚರಿತ್ರೆಯ ಪಾಠ. ಇಷ್ಟೇ ವಾಸು, ವಿಷವನ್ನು ಹಬ್ಬಿಸೋದು ಭಾಳ ಈಸಿ. ಪ್ರೀತಿ ಮತ್ತು ಸಹನೆಯನ್ನು, ಸಹಬಾಳ್ವೆಯನ್ನು, ಸಮಾನತೆಯನ್ನು, ಯಾವುದು ನಾವು ಮಾನವ ಸಮಾಜವನ್ನು ಕಟ್ಟುವುದಕ್ಕೆ ಆದರ್ಶಗಳು ಅಂತ ಭಾವಿಸ್ತೀವಿ, ಅದನ್ನು ನೆಲೆ ಊರಿಸೋದು ಕಷ್ಟ. ಆದರೆ ಒಂದು ಸತ್ಯ ಏನು ಅಂದರೆ, ಈ ವಿಷದ ದಿನಗಳು ಬಹಳ ಕಾಲ ಇರೋಲ್ಲ. ಯಾಕಂದರೆ ಆ ಪೀಕಲ್ಲಿ ವಿಷಮತೆ ತುತ್ತು ತುದಿಯಲ್ಲಿ ಬಹಳ ದಿನ ಇರೋಕ್ಕಾಗಲ್ಲ, ಇಳಿದೇ ಇಳಿತದೆ. ನನ್ನ ಅನಿಸಿದೆ ಭಾರತದಲ್ಲಿ ಆ ವಿಷಮತೆಯ ಅಬ್ಬರದ ಎಲೆ ಇಳಿತಾ ಇರಬಹುದು, ಆದರೆ ಅದು ತಾನಾಗಿ ಇಳಿಯೋಲ್ಲ. ನಾವು ಯಾವುದು ಭಾರತವನ್ನು ಆರೋಗ್ಯಕರವಾಗಿ ಮಾನವೀಯವಾಗಿ ಕಟ್ಟಬೇಕು ಅಂತ ಬಯಸ್ತೀವಿ, ಅವರೆಲ್ಲರೂ ಸತತವಾದ ಪ್ರಯತ್ನದಿಂದ ಕೂಡ ಅದು ಇಳಿತದೆ. ನನಗೆ ನಿಜವಾಗ್ಲೂ ಭರವಸೆ ಇದೆ, ಭಾರತ ಮತ್ತೆ ತನ್ನ ಸಹಜ ಸ್ಥಿತಿಗೆ, ಇನ್ನೂ ಹಿಂದಿಗಿಂತಲೂ ಒಳ್ಳೆ ಸ್ಥಿತಿಗೆ ಹೋಗುವ ಒಂದು ಹಾದಿಗೆ ಬರಬಹುದು ಅಂತ ನನಗೆ ಭರವಸೆ ಇದೆ. ಸರ್, ಕಡೆಯ ಪ್ರಶ್ನೆ, ನೀವು ಎಷ್ಟು ತಿರುಗಾಡಿದ್ದೀರಿ, ಎಷ್ಟು ಬರೆದಿದ್ದೀರಿ ಅಂತ ನೋಡಿದ್ರೆ ಬಹುಶಃ ನೀವು ತುಂಬ ಯೋಜನಾಬದ್ಧವಾಗಿ ಅದನ್ನು ಮಾಡ್ತೀರಿ ಅಂತ ಅನಿಸುತ್ತೆ. ಹಾಗಾಗಿ ಮುಂದಿನ 5 ವರ್ಷಕ್ಕೂ 10 ವರ್ಷಕ್ಕೂ ನಿಮಗೆ ಪ್ಲ್ಯಾನ್ ಇರಲಿಕ್ಕೆ ಸಾಕು, ಏನು ಆ ಪ್ಲ್ಯಾನು? ಒಂದು ಈಗ ಏನು ನೆನಪುಗಳು ಬರೀತಾ ಇದ್ದೀನಿ ಅದನ್ನೆಲ್ಲ ಇಟ್ಟು ಒಂದು ಆತ್ಮಕಥೆ ಥರ ಪ್ರಕಟ ಮಾಡುವ. ನಾನು ಹೆಚ್ಚಾಗಿ ಮಿಡ್ಲ್ ಈಸ್ಟ್ ಅಂತ ಕರಿಬಹುದಾದ ಇಸ್ರೇಲ್, ನಾನು ಹೆಚ್ಚಾಗಿ ಯುರೋಪ್ ದೇಶಗಳಿಗೆ ಹೋಗಿದ್ದು ಕಡಿಮೆ. ಹೋದ ಯುರೋಪ್ ದೇಶಗಳು ನನಗೆ ಭಾಳ ಖುಷಿ ಕೊಟ್ಟಿದ್ದು ಕ್ರೋಷಿಯಾ ಮತ್ತು ಸ್ಲೋವೇನಿಯಾ. ಪಾಪ್ಯುಲರ್ ಟೂರಿಸ್ಟ್ ಡೆಸ್ಟಿನೇಷನ್ಗಳು ಅಂತ ಕರಿತೀವಲ್ಲ ಸ್ವಿಟ್ಜರ್ಲೆಂಡು, ಅಲ್ಲೆಲ್ಲ ನಾನು ಹೋಗಲಿಲ್ಲ. ಬಟ್ ನಂಗೆ ಭಾಳ ಸಾಂಸ್ಕೃತಿಕವಾಗಿ ನನ್ನ ದೇಶದ ಜೊತೆಗೆ, ನಮ್ಮ ಕಲ್ಚರ್ ಜೊತೆಗೆ ಕನೆಕ್ಟ್ ಮಾಡಿದ್ದು ಅಂದರೆ ಮಿಡ್ಲ್ ಈಸ್ಟ್ ಮತ್ತು ಭೂತಾನ್. ಭೂತಾನ್, ನೇಪಾಲ್, ಜೋರ್ದಾನ್, ಪ್ಯಾಲೆಸ್ತೇನ್, ಪರ್ಟಿಕ್ಯುಲರ್ಲಿ ಈ ಈಜಿಪ್ತ್ ಮತ್ತು ಟರ್ಕಿ. ಸಿ, ಟರ್ಕಿಯ ಒತ್ತೋಮನ್ ರಾಜಕುಮಾರ, ಅವರ ಅಣ್ಣ ಅವನಿಗೆ ಕೊಲ್ತಾನೆ ಅಂತ ಭಯದಿಂದ ಓಡಿ ಬರ್ತಾನೆ, ಭಾರತಕ್ಕೆ ಓಡಿ ಬರ್ತಾನೆ. ಅವನು ಬಿಜಾಪುರದ ಆದಿಲ್ ಶಾಹಿಯ ಮೊದಲ ಕಿಂಗ್, ಯೂಸುಫ್ ಆದಿಲ್ ಶಾಹಿ. ಸೊ ಆ ಎಲ್ಲ ದೇಶಗಳ ಜೊತೆಗೆ ರಾಜಕೀಯವಾಗಿ, ಕಲ್ಚರಲ್ಲಿ, ಈಗ ನಾವು ಮಾತಾಡೋ ಕನ್ನಡದ, ಈಗ
ಸರ್ಕಾರಿ ಕಾರ್ಖಾನೆಯಲ್ಲಿ ಕಾಗದ ತಯಾರಾಗುತ್ತದೆ ಅನ್ನೋ ವಾಕ್ಯ ಎಲ್ಲರಿಗೂ ಅರ್ಥ ಆಗ್ತದೆ. ಆದರೆ ಅದರಲ್ಲಿ ಯಾವುದು ಕನ್ನಡ ಶಬ್ದ ಇಲ್ಲ, ಎಲ್ಲ ಫಾರ್ಸಿ ಶಬ್ದಗಳು. ಅಷ್ಟು ಮಟ್ಟಿಗೆ ಫಾರ್ಸಿ ಸರ್ಕಾರ ಕಾಗದ ಕಾರ್ಖಾನೆ ತಯಾರಿಗೆ ಅಂದ್ರೆ ನಮ್ಮ ಭಾಷೆಯಲ್ಲಿ ಇವತ್ತು ಇಡೀ ಹಿಂದೂಸ್ತಾನಿ ಸಂಗೀತದ ಹಿಂದೆ ಅದರ ಮೂಲ ಪುರುಷ ಅವ್ರು ಟರ್ಕಿಯ ಮೂಲದ ವ್ಯಕ್ತಿ ಅವನು. ಸೊ ನಮ್ಮ 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 ದೇಶದ ಚರಿತ್ರೆ ಭಾಷೆ ಸಂಸ್ಕೃತಿಗಳೊಳಗಡೆ ಒಂದು ಒಂದು ಸಂಬಂಧ ಇದೆ. ಸೊ ನಾನು ಮೊಟ್ಟ ಮೊದಲು ನಾನು ಮಿಡ್ಲ್ ಈಸ್ಟ್ಗೆ ಹೋಗಿದ್ದು ಕ್ರಿಸ್ತ ಹುಟ್ಟಿ ಬೆಳೆದ ಮತ್ತು ಶಿಲ್ಪಿಗೇರಿದ ಆ ಎಲ್ಲ ಪ್ರದೇಶಗಳನ್ನ ನೋಡಕ್ಕೆ ಹೋದೆ. ನಿಜವಾಗ್ಲೂ ನನಗೆ ಆವಾಗ ನಾನು ಇದುವರೆಗೆ ತರಗತಿಗಳಲ್ಲಿ ಪಾಠ ಮಾಡ್ತಿದ್ನಲ್ಲ ನಮ್ಮ ಗೋವಿಂದ ಪೈಗಳ ಕೋಲ್ಕತ್ತಾ ಬೆಟ್ಟಕ್ಕೆ ಹೋಗಿದ್ದೆ ನಾನು. ಸೊ ಐ ಕುಡ್ ಕನೆಕ್ಟ್ ನಮ್ಮ ಕನ್ನಡ ಕರ್ನಾಟಕದ ಭಾರತದ ಕಲ್ಚರ್ ಜೊತೆಗೆ ಭಾಷೆ ಜೊತೆಗೆ ಕನೆಕ್ಟ್ ಮಾಡ್ತಿದ್ದೆ. ಆ ದೇಶಗಳ ಮೇಲೊಂದು ಪ್ರವಾಸ ಕಥನ ಬರೆದಿದ್ದೀನಿ, ಆ ಲೇಖನಗಳ ಸಂಕಲನ ಅದು ಬರ್ತಾ ಇದೆ. ಮೂರನೇದು ಮತ್ತು ಸದ್ಯಕ್ಕಿರೋದು ಈ ಬಹುತ್ವ ಅಂತ ಇದೆಯಲ್ಲ, ಬಾಬಾ ಸಾಹೇಬರು ತಮ್ಮ ಸಂವಿಧಾನದಲ್ಲಿ ಏನು ಮೌಲ್ಯಗಳನ್ನು ಹೇಳಿದ್ರು, ಸಮಾನತೆ, ಭ್ರಾತೃತ್ವ, ಈಕ್ವಾಲಿಟಿ, ಫ್ರೆಟರ್ನಿಟಿ, ಲಿಬರ್ಟಿ, ಈ ಥರದ ಮಾತುಗಳೇನು ಹೇಳಿದ್ರು. ಅದ್ರ ಜೊತೆಗೆ ನಾವು ಅಗತ್ಯವಾಗಿ ಸೇರಿಸಬೇಕಾದ ಇನ್ನೊಂದು ಅಷ್ಟೇ ದೊಡ್ಡ ಮೌಲ್ಯ ಬಹುತ್ವ. ಸೊ ಈ ಬಹುತ್ವವನ್ನು ಕರ್ನಾಟಕ ಅಥವಾ ಭಾರತ ಹೇಗೆ ಬದುಕ್ತಾ ಇದೆ, ಅದರ ಸಮಸ್ಯೆಗಳೇನು ಮತ್ತು ಅದನ್ನು ಹೇಗೆ ಬಿಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಚುವಲ್ ಆದ ಒಂದು ಲೇಖನವನ್ನು ಬರೆದೆ. ಅದನ್ನು ಒಂದು ಕೃತಿಯಾಗಿ ಥಿಯರಿಟಿಕಲ್ ಆಗಿ ಬರೀಬಹುದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಸರ್, ಭಾಳ ವಿವರವಾಗಿ ಹಲವಾರು ವಿಚಾರ ಮಾತಾಡಿದಿರಿ. ಬಟ್ ಬಹುಶಃ ಇಂತಹ ಮಾತುಗಳು ನಿಮ್ಮ ಜೊತೆಗೆ ನಿರಂತರವಾಗಿ ಈ ದಿನ .com ನೋಡುಗರಿಗೆ ಓದುಗರಿಗೆ ಸಿಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.